प्रवेश मम वाच इं प्रसुप्ताजीवयशक्तिधरस्वधाना अन्या हस्तचरण्रवणीन प्राणन्नमो भगवते पुरय तोभ्यं या वर्णपवाक्यागद्यप्यस्वू वाचि नर्थयत क्षिप्रम मेधां देवी सरस्वती सर्व वेदांत सिद्धांत गोचरं तमगोचरं गोविंदं परमानंदं सद्गुरुं प्रणतोऽस्मिहं श्रुतिस्मृति पुराणानां आलयं करुणालयं नमामि भगवत्पादं शंकरं लोकशंकरं नमस्तस्मै भगवते शंकराचार्य रूपिणे ये न वेदांत विद्येय उधृता वेद सागरा सदात्म ध्यान निरत विषय परांगमुखम नवमी शास्त्रु निष्णात चंद्रशेखर भारती न ವೇದಾಂತ ಬಂಧುಗಳೇ ಸತ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಹೆಸರಿನಲ್ಲಿ ಪ್ರಾಯೋಜಕರಾಗಿ ನಿಂತಹ ಶ್ರೀತ ಶ್ರೀಕಂಠಯ್ಯ ಮತ್ತು ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯಲ್ಲಿ ನಿಂತು ಅದನ್ನು ಪ್ರಚೋದಿಸ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಐದು ದಿನದ ಚಿಂತನೆಯ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ಆಗಸ್ಟ್ ತಿಂಗಳಿನಲ್ಲಿ ನಾವು ಸೇರಿದಾಗ ಗುರುಗಳು ಶಿಷ್ಯನಿಗೆ ಯತಿಗಳು ಸಾಧಕರು ಆ ಬ್ರಹ್ಮವಸ್ತುವಿನಲ್ಲಿ ನಿಲ್ಲುವುದನ್ನು ಅಂದರೆ ಸಮಾಧಿ ಸ್ಥಿತಿಗೆ ಏರುವುದನ್ನು ತಿಳಿಸಿ ಕೊಟ್ಟಿದ್ದರು ಹಾಗೆ ತಿಳಿಸಿಕೊಟ್ಟು ಭವಾನಪಿ ಇದಂ ನೀನೂ ಸಹ ಇದನ್ನು ಆಚರಣೆಗೆ ತಂದುಕೊ ನನ್ನ ಎದುರಿನಲ್ಲೇ ಅದಕ್ಕೆ ತೊಡಗು ಏನಾದರೂ ವ್ಯತ್ಯಾಸ ಆದರೆ ನಾನು ಅದನ್ನು ಸರಿಪಡಿಸಿಕೊಡ್ತೇನೆ ಎನ್ನುವಂತಹ ವಿಶ್ವಾಸದ ಜೊತೆಗೆ ಹೇಳಿದೆ ಹಾಗೆ ಇರುವಂತಹ ಮಾತು ಆಗ ಶಿಷ್ಯ ಅವರ ಎದುರಿನಲ್ಲಿಯೇ ಆ ಸಮಾಧಿ ಸ್ಥಿತಿಗೆ ಹೋಗಿ ಪರತತ್ವವನ್ನು ಅನುಭವಿಸ್ತಾನೆ ಅವನು ಅನುಭವಿಸುವುದನ್ನು ಹೊರಬಗೆಯಲ್ಲಿ ಗುರುಗಳು ನಿಂತು ನೋಡಿ ಸಂತೋಷ ಪಡ್ತಾ ಇದ್ರು ಸುದೀರ್ಘ ಕಾಲ ಆದ ಮೇಲೆ ಬಹಿರ್ಮುಖನಾದ ಮೇಲೆ ಆ ಆನಂದ ಸ್ವರೂಪವನ್ನು ಗುರುಗಳು ಕೇಳದೇ ಇದ್ದರೂ ಶಿಷ್ಯ ವರ್ಣನೆ ಮಾಡಲಿಕ್ಕೆ ತೊಡಗಿದ್ದಾನೆ ಯಾವಾಗಲೂ ಅಷ್ಟೇ ನಮಗೆ ಬಹಳ ನೋವಾದಾಗ ನಮ್ಮ ಮುಂದಗಡೆ ಇರುವಂಥ ವ್ಯಕ್ತಿಗಳಿಗೆ ಅದನ್ನು ಕೇಳಲಿಕ್ಕೆ ಮನಸ್ಸು ಇದೆಯೋ ಇಲ್ವೋ ಅಂತ ನಾವು ವಿಚಾರ ಮಾಡೋದಿಲ್ಲ ಅದನ್ನು ಹೇಳಿಕೊಂಡು ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಬೇಕು ಅಂತ ಅವ್ರಿಗೆ ಕೇಳಲಿಕ್ಕೆ ಇಷ್ಟ ಇಲ್ಲದಿದ್ದರೂ ನಾವು ಹೇಳಿಕ್ಕೆ ಮುಂದಾಗ್ತೇವೆ ಹಾಗೆಯೇ ಅತಿಯಾದ ಸಂತೋಷ ಆದಾಗ ನನ್ನ ಈ ಸಂತೋಷವನ್ನು ತುಂಬಿಕೊಳ್ಳಲಿಕ್ಕೆ ಎರಡು ಈ ಕರ್ಣ ಕುಹರಗಳೆನ್ನುವಂಥ ಪಾತ್ರೆಗಳು ಸಿಕ್ಕಿದರೆ ಏನು ಚೆನ್ನಾಗಿರ್ತಿತ್ತು ಅಂತ ನಾವು ಸಂತೋಷ ಪಡ್ತೇವೆ ಎಲ್ಲೋ ಒಂದು ಕಡೆಗೆ ಕೈಲಾಸ ಪರ್ವತಕ್ಕೆ ಹೋಗ್ತೇವೆ ಮಾನಸ ಸರೋವರಕ್ಕೆ ಹೋಗ್ತೇವೆ ವೈಷ್ಣೋದೇವಿಗೆ ಹೋಗ್ತೇವೆ ಅಲ್ಲಿಂದ ಬರಬೇಕಿದ್ರೇ ಯಾರು ನನ್ನ ಹತ್ರ ಈ ವಿಷಯವನ್ನು ಕೇಳಿಯಾರ ನೋಡದೇ ಇರುವ ಕಾಣದೇ ಇರುವಂಥ ಆ ಕಣ್ಣಿಗೆ ಆ ಮನಸ್ಸಿಗೆ ಈ ವಿಷಯವನ್ನು ನಾನು ಹೇಳಬಹುದಾ ಅಂತ ಅಲ್ಲೇ ವಿಚಾರ ಮಾಡ್ತಾರೆ ಎಷ್ಟೋ ಜನ ಇಲ್ಲಿ ಬಂದ ಮೇಲೂ ಸಹ ಅದನ್ನು ಕೇಳಿ ನಾವು ಇಷ್ಟಂದ್ರೆ ಸಾಕು ಇಷ್ಟು ಹೇಳ್ತಾರೆ ಯಾಕೆ ಆ ಮನಸ್ಸಿ ಆದಂತಹ ಸಂತೋಷ ಉಂಟಲ್ಲ ಅದನ್ನು ನಾವು ಎಲ್ಲೋ ಒಂದು ಕಡೆಗೆ ಮುಚ್ಚಿಡ್ಲಿಕ್ಕಾಗೋದಿಲ್ಲ ಹಾಗೆ ಪೂರ್ತಿಯಾಗಿ ಮುಚ್ಚಿಟ್ಟು ಬಿಟ್ಟಿದ್ದರೆ ಈ ದೇಶದ ಜ್ಞಾನ ಪರಂಪರೆ ನಮಗೆ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅವರು ಮುಚ್ಚಿಡ್ಲಿಕ್ಕಾಗದೆ ಗ್ರಂಥ ರೂಪದಲ್ಲಿ ಅದನ್ನು ಕೊಟ್ಟರು ನಮಗೆ ಆದರೆ ನಾವು ಮುಂದೆ ಬಂದವರು ನೀವೇನೋ ಅದನ್ನು ಗ್ರಂಥಲ್ಲಿ ಇಟ್ಟರೆ ಮುಚ್ಚಿಡ್ಲಿಕ್ಕಾಗೋದಿಲ್ಲ ಅಂತ ಅದನ್ನು ನಾವು ಗ್ರಂಥವನ್ನೇ ಮುಚ್ಚಿಟ್ಬಿಡ್ತೇವೆ ಅಂತ ನಾವು ಹೊರಟಿವಿ ಎಂಥ ಬುದ್ಧಿವಂತರಲ್ವ ನಾವು ಏಕೆಂದರೆ ಅದನ್ನೇನಾದ್ರೂ ತೆರೆದ್ರೆ ಯಥಾರ್ಥ ವಿಷಯ ಗೊತ್ತಾಗ್ಬಿಟ್ರೆ ಮತ್ತೆ ಆ ಸಂತೋಷವನ್ನು ನಾವು ಸಹ ಇನ್ನೊಬ್ಬರಿಗೆ ಹೇಳಿ ಕುಡ್ಕೊಂಡು ಹೋಗಬೇಕಲ್ಲ ಅದು ಬೇಡ ಬೇಡ ಅಂತ ಏನಿದೆಯೋ ಅಷ್ಟೊಳಗೆ ಖುಷಿ ಪಡೋಣ ಬಾವಿಯೊಳಗಿರುವಂತಹ ಕಪ್ಪೆ ಇದೇ ಸಮುದ್ರ ಅಂತ ಅಂದುಕೊಂಡ ಹಾಗೆ ಇದು ಬರೋಣ ಅಂತ ನೀವೆಷ್ಟು ಅಂದ್ಕೊಂಡ್ರೂ ಆಧ್ಯಾತ್ಮಿಕ ಸಂತೋಷ ಉಂಟಲ್ಲ ಅದು ಎಲ್ಲೋ ಒಂದು ಕಡೆಗೆ ಅದನ್ನು ಸುಳತಾ ಇರುತ್ತೆ ಅಂತ ಏಕೆಂದರೆ ಸಾಧಕರಲ್ಲಿ ಇಂಥವ್ರು ಇರ್ತಾರೆ ಅವ್ರು ಹೇಳ್ಕೊಳ್ಳೋದು ಯಾತಕ್ಕೆ ಅಂತ ಕೇಳಿದರೆ ನಮ್ಮ ನಿಮ್ಮ ಹಾಗೆ ಹೇಳಿದ್ರಿಂದ ಮನಸ್ಸಿಗೆ ಸಂತೋಷ ಆಗಲಿ ಅಂತಲ್ಲ ಲೋಕದ ಜನರಿಗೆ ಆ ಮೂಲಕ ಒಂದಿಷ್ಟು ಮಾರ್ಗದರ್ಶನ ಸಿಗಲಿ ಅನ್ನೋದಕ್ಕೋಸ್ಕರ ಈ ಮಾತು ತುಂಬ ಸಲ ಬಂದಿದೆ ಒಬ್ಬ ಸಾಧಕನಾದವನ ಜೀವನವನ್ನು ನಾವು ಓದುವುದು ಅಧ್ಯಯನ ಮಾಡುವುದು ಅಂದರೆ ಸಾಧಕನಿಗೆ ಅದರಿಂದ ಪಾಠ ಹೇಳುವುದು ಅಂತ ಅರ್ಥ ಆ ಹಿನ್ನೆಲೆಯಲ್ಲಿ ಶಿಷ್ಯರು ಗುರುಗಳ ಹತ್ರ ಹೇಳ್ತಾ ಇರುವಾಗ ಗುರುಗಳು ಕೇಳ್ತಾ ಇದ್ದಾರೆ ಅವನು ಹೇಳ್ತಾ 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 ಹೋದಾಗ ಇವನಿಗೆ ಆತ್ಮಾನುಭೂತಿ ಆಗಿದೆಯೋ ಇಲ್ಲವೋ ಅಂತ ಅವರಿಗೆ ಗೊತ್ತಾಗ್ತದೆ ಯಾಕೆಂದರೆ ಅವರಿಗೆ ಅದು ಆಗಿದೆ ಅವರಿಗೆ ಗೊತ್ತಾಗುತ್ತೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅವನು ಹೇಳ್ತಾ ಇರುವಂತಹ ವಿಷಯ ಶಾಸ್ತ್ರಕ್ಕೆ ಸಮ್ಮತವಾದದ್ದು ಅಲ್ವೋ ಅನ್ನೋದು ಅವನ ಹಾಗೆ ಇನ್ನೊಬ್ಬ ಪ್ರಾಮಾಣಿಕವಾಗಿ ಓದಿದಂಥ ಶಾಸ್ತ್ರಜ್ಞನಿಗೆ ಗೊತ್ತಾಗುತ್ತೆ ಅದನ್ನು ಓದದೇ ಇರುವವನಿಗೆ ಗೊತ್ತಾಗುವುದಿಲ್ಲ ಹಾಗೆಯೇ ತನ್ನ ಶಿಷ್ಯ ಈ ರೀತಿಯಾಗಿ ತನ್ನ ಆತ್ಮಾನುಭವವನ್ನು ಹೇಳ್ತಾ ಇದ್ದಾಗ ಅವರಿಗೆ ಹೌದು ಯಾಕೆಂದರೆ ಅವನು ಹೇಳ್ತಾನೆ ಆ ಸುಖವನ್ನು ಗುರುಗಳೇ ವಾಚ ವಕ್ತು ಅಶಕ್ಯಂ ನಾನು ಏನೇ ಹೇಳಿದರೂ ಸಹ ಅದನ್ನು ಶಬ್ದದಿಂದ ಸೆರೆ ಹಿಡಿದು ಹೇಳಲಾರೆ ಈ ರೀತಿಯಾಗಿ ಉಪನಿಷತ್ತು ಏನು ಹೇಳ್ತಿತ್ತೋ ಆ ಎಲ್ಲ ಹಿನ್ನೆಲೆಯಲ್ಲಿ ಆ ಅಖಂಡವಾದಂಥ ತನ್ನ ಆತ್ಮಾನುಭವವನ್ನು ಹೇಳ್ತಾ ಇದ್ದಾನೆ ಶಿಷ್ಯ ಅದನ್ನು ಕೇವಲ ಶಿವ ಅಂತ ಕೊನೆಗೆ ಆತ ಪದೇ ಪದೇ ಹೇಳ್ತಾನೆ ಇನ್ನೇನು ಹೇಳೋಕ್ಕಾಗಲ್ಲ ಶಿವ ಶಿವೋಹಂ 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 ಅಂತ ಅಖಂಡ ರೂಪವಾದಂತಹ ಆ ಶಿವ ಅಂದರೆ ಆತ್ಮವಸ್ತುವಿನ ಇಲ್ಲಿ ಪ್ರಪಂಚ ಎನ್ನುವಂಥದ್ದು ತೋರ್ತಾ ಇದೆ ಇತ್ಯಾದಿ ಇತ್ಯಾದಿಯಾಗಿ ಆತ ಹೇಳ್ತಾ ಇದ್ದಾನೆ ನಾನ್ನೂರ ಎಂಬತ್ತ ಒಂಬತ್ತನೆಯ ಶ್ಲೋಕದವರೆಗೆ ನಾವು ನೋಡಿದ್ದೇವೆ ಸಾರಿ ತೊಂಬತ್ತ ಎಂಟನೇ ಶ್ಲೋಕದವರೆಗೆ ಈಗ ತೊಂಬತ್ತೊಂಬತ್ತನೆಯ ಶ್ಲೋಕದಿಂದ ನಾನು ವಿಷಯವನ್ನು ಪ್ರಾರಂಭ ಮಾಡಬೇಕು ಈ ಹಿಂದೆ ಈ ಮಾತನ್ನೆಲ್ಲ ಹೇಳಿದ್ದಾರೆ ಅವರು ನಿತ್ಯಾನಂದೈಕರಸಂ ಸತ್ಯಂ ಬ್ರಹ್ಮ ಅದ್ವಿತೀಯಂ ಅಂತೆಲ್ಲ ಶಿಷ್ಯ ಹೇಳಿದ್ದಾನೆ ಹಾಗೆ ಹೇಳ್ತಾ ಹೇಳ್ತಾ ಆ ನಾನ್ನೂರ ತೊಂಬತ್ತ ಒಂಬತ್ತನೆಯ ಶ್ಲೋಕ ನಾನು ಐನೂರು ಸ್ವಲ್ಪ ಸ್ಪರ್ಶ ಮಾಡಿದ್ದೆ ಆದರೆ ಎಲ್ಲೋ ಒಂದು ಕಡೆಗೆ ಒಂದು ಚೂರು ವಿವರಣೆ ಬೇಕು ಎನ್ನುವಂತಹ ಬಯಕೆ ಹಿನ್ನೆಲೆಯಲ್ಲಿ ಒಂದು ಶ್ಲೋಕದಿಂದ ಹಿಂದಿನಿಂದ ತಗೊಳ್ತಾ ಇದ್ದೇನೆ ಆರೋಪಿತಂ ನಾಶ ದೂಷಕಂ ಭವೇತ್ ಕದಾಪಿ ಮೂಢ ಮಸ್ತಿ ದೂಷಿತೈ ನಾರ್ದ್ರೀಕರೋತ್ಯೂಷರ ಭೂಮಿ ಭಾಗ ಮರೀಚಿಕಾ ವಾರಿ ಮಹಾಪ್ರವಾಹ ಒಂದು ಅಧಿಷ್ಠಾನ ಅಂದರೆ ಆಶ್ರಯವಾದಂಥ ವಸ್ತು ಆ ಆಶ್ರಯದಲ್ಲಿ ತೋರುವುದು ಇನ್ನೊಂದು ವಸ್ತು ಮಣ್ಣಿನಲ್ಲಿ ಮಡಕೆ ತೋರ್ತಾ ಇದೆ ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ತಾ ಇದೆ ಬಂಗಾರದಲ್ಲಿ ಆಭರಣ ಎನ್ನುವಂತಹದ್ದು ತೋರ್ತಾ ಇದೆ ಇಲ್ಲೆಲ್ಲ ಮಣ್ಣು ಅಧಿಷ್ಠಾನ ಆಶ್ರಯ ಮಡಿಕೆ ಎನ್ನುವಂಥದ್ದು ಆಶ್ರಿತ ಬಂಗಾರ ಎನ್ನುವಂಥದ್ದು ಆಶ್ರಯ ಆಭರಣ ಎನ್ನುವಂತಹದ್ದು ಆಶ್ರಿತ ಕಪ್ಪೆ ಚಿಪ್ಪು ಎನ್ನುವಂತಹದ್ದು ಅದು ಆಶ್ರಯ ಅಲ್ಲಿ ತೋರ್ತಾ ಇರುವಂತಹ ಬೆಳ್ಳಿ ಎನ್ನುವಂಥದ್ದು ಆಶ್ರಿತ ಈ ಆಶ್ರಿತವಾದಂತಹ ವಸ್ತು ತನ್ನ ದೋಷದಿಂದಾಗಿ ಆಶ್ರಯವನ್ನ ಎಂದೂ ಸಹ ಕೆಡಿಸೋದಕ್ಕ ಆಗೋದಿಲ್ಲ ಹೇಗೆ ಅಂದರೆ ನೋಡಿ ಮಡಕೆ ಅದು ಚಿಕ್ಕದಾಗಿರಬಹುದು ದೊಡ್ಡದಾಗಿರ್ಬೋದು ಓರೆ ಆಗಿರ್ಬೋದು ಕೋರೆ ಆಗಿರಬಹುದು ಅಂದ ಮಾತ್ರಕ್ಕೆ ಮಣ್ಣು ಕೆಟ್ಟು ಹೋಗಿದೆ ಅಂತ ಯಾರಾದರೂ ಹೇಳ್ತಾರಾ ಇಲ್ಲ ಆಭರಣ ಡಿಸೈನ್ ಸರಿ ಇಲ್ಲದೆ ಇರಬಹುದು ಅಥವಾ ಚಿಕ್ಕದಾಗಿರಬಹುದು ದೊಡ್ಡದಾಗಿರಬಹುದು ಪಾಲಿಷ್ ಕಡಿಮೆ ಇರಬಹುದು ಆದರೆ ಬಂಗಾರ ಸರಿ ಇಲ್ಲ ಅಂತ ಯಾರಾದರೂ ಹೇಳ್ತಾರ ಕಪ್ಪೆ ಚಿಪ್ಪಿನಲ್ಲಿ ತೋರ್ತಾ ಇರುವಂಥ ಬೆಳ್ಳಿ ಗೆಜ್ಜೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಬರದೇ ಇರಬಹುದು ಹೌದು ತಾನೆ ಹಾಗೆಯೇ ಈ ಆಶ್ರಿತವಾದಂಥ ವಸ್ತು ಏನುಂಟು ಅದು ತನ್ನ ಆಶ್ರಯವನ್ನು ಎಂದೂ ಸಹ ಕೆಡಿಸೋದಕ್ಕೆ ಆಗೋದಿಲ್ಲ ಹಾಗೆಯೇ ಬ್ರಹ್ಮ ವಸ್ತು ಎನ್ನುವಂಥ ಆಶಯದಲ್ಲಿ ಪ್ರಪಂಚ ಎನ್ನುವಂತಹದ್ದು ತೋರ್ತಾ ಉಂಟು ಈ ಪ್ರಪಂಚದ ಓರೆ ಕೋರೆಗಳು ಜಡ ಸುಖ ದುಃಖ ಇವು ಯಾವ ಸಹ ಬ್ರಹ್ಮ ವಸ್ತುವನ್ನ ಕೆಡಿಸಲಾರವು ಹಾಗಾಗಿ ಆ ಅನುಭವವನ್ನು ಕಂಡವನು ಹೇಳ್ತಿದ್ದಾನೆ ಈಗ ನನಗೆ ಪ್ರಪಂಚದ ಸುಖ ದುಃಖಗಳು ಇಲ್ಲ ಯಾಕೆ ಅಂದರೆ ನಾನು ಬ್ರಹ್ಮಭಾವದಲ್ಲಿ ನಿಂತಿದ್ದೇನೆ ಇನ್ನೊಂದು ದೃಷ್ಟಾಂತ ಕೊಡ್ತಾನೆ ಅದ್ರೊಳಗೆ ಏನು ಅಂದ್ರೆ ಕದಾಪಿ ಮೂಢಿ ಮತಿದೋಷ ದೂಷಿತೈಹಿ ತ್ಯೂಷರ ಭೂಮಿ ಊಷರ ಅಂದ್ರೆ ಡೆಸರ್ಟ್ ಸಾರಿ ಡೆಸರ್ಟ್ ಈ ಮಳಲು ಪ್ರದೇಶ ಮರುಭೂಮಿ ಅಂತ ಹೇಳ್ತೇವಲ್ಲ ಅಲ್ಲಿ ಹೋದಾಗ ಏನಾಗುತ್ತೆ ಅಂದ್ರೆ ಬಿಸಿಲು ಕುದುರೆ ಮಿರೇಜ್ ಕಾಣ್ತಾ ಇರುತ್ತೆ ನೀರು ಡೆಸರ್ಟ್ ಅಲ್ಲಿ ಮಿರೇಜ್ ಕಾಣತ್ತೆ ಆ ಮಿರೇಜು ತುಂಬಾ ವರ್ಷದಿಂದ ಬರ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆ ಆದರೆ ಎಲ್ಲರೂ ಒಂದು ಕಡೆಗೆ ಆ ಮಿರೇಜ್ ಆ ಭೂಮಿಯನ್ನು ಒದ್ದೆ ಮಾಡಿದ್ದಕ್ಕೆ ದಾಖಲು ಉಂಟಾ ಅಂದ್ರೆ ಅಲ್ಲಿ ತೋರ್ತಾ ಇರುವಂಥ ಅಂದರೆ ಹುಸಿ ತೋರಿಕೆಯ ವಸ್ತುವಿಗೆ ತನಗೆ ತೋರಿಕೆಗೆ ಆಧಾರವಾದಂಥ ಆಶ್ರಯವನ್ನು ಕೆಡಿಸುವ ಶಕ್ತಿ ಅದಕ್ಕೆ ಇಲ್ಲ ಹಾಗೆ ಇದ್ದಿದ್ದರೆ ಮರುಭೂಮಿಯಲ್ಲಿ ಕಂಡಂತಹ ನೀರು ಆ ಭೂಮಿಯನ್ನು ವದ್ದೆ ಮಾಡಬೇಕಿತ್ತು ವದ್ದೆ ಮಾಡಿ ಆದ್ಮೇಲೆ ಅಲ್ಲಿ ಬೆಳೆ ಬೆಳೆಯೋದಕ್ಕಾಗಬೇಕಿತ್ತು ಆಗಬೇಕಿತ್ತು ಆಗ ಅದು ಮರುಭೂಮಿ ಅಂತ ಕಲಿಸ್ಕೊಳ್ತಾ ಇರಲಿಲ್ಲ ನಾವೇನು ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತಲ್ಲ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತೆ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಒಂದು ಕಿಲೋಮೀಟರ್ ದೂರದಲ್ಲಿ ರಸ್ತೆ ಸ್ಟ್ರೇಟ್ ಆಗಿದ್ದು ನೀರು ಕಾಣುತ್ತೆ ಒದ್ದೆ ಆದಂಗೆ ನಾವು ಹೋಗ್ತಾ ಹೋಗ್ತಾ ಇರ್ತಾ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ ಅಷ್ಟೇ ಹೊರ್ತುನು ಸಹ ಅಯ್ಯೋ ಅಲ್ಲಿಂದ ನೋಡಿದ ಇಷ್ಟೆಲ್ಲ ನೀರಿತ್ತಲ್ಲ ಅಂತ ಅನಿಸತ್ತೆ ಹತ್ತಿರ ಬಂದರೆ ನೀರೇ ಇಲ್ಲ ಹಾಗೆ ಅಂತ ನಮ್ಮ ಕಣ್ಣಿಗೆ ಕಂಡಿದೆ ಅದು ಆದರೆ ಭೂಮಿಯನ್ನು ಒದ್ದೆ ಮಾಡಿತ್ತ ಇಲ್ಲ ನೀರಿಗೆ ಒದ್ದೆ ಮಾಡುವ ಒಂದು ಶಕ್ತಿ ಉಂಟು ಆದರೆ ಅದು ಕೇವಲ ತೋರಿಕೆ ವಸ್ತು ಆದ್ದರಿಂದ ಅದಕ್ಕೆ ಒದ್ದೆ ಮಾಡುವ ಶಕ್ತಿ ಇಲ್ಲ ಹಾಗೆ ನಾದ್ರೀಕರೋತಿ ಊಷರ ಭೂಮಿ ಭಾಗಂ ವಾರಿ ಮಹಾಪ್ರವಾಹ ಬರೇ ಮರೀಚಿಕೆಯ ಒಂದು ಎರಡು ರೇಸ್ಗಳು ಬಂದಿದ್ದಲ್ಲ ಮರೀಚಿಕೆಯ ಪ್ರವಾಹವೇ ಹರಿದು ಹೋಗಲಿ ಬೇಕಿದ್ರೆ ಆದರೆ ಆ ಪ್ರವಾಹ ಯಾವ ಅಣೆಕಟ್ಟನ್ನು ತುಂಬಿಸಲ್ಲ ಯಾವ ಭೂಮಿಯನ್ನು ಒದ್ದೆ ಮಾಡೋದಿಲ್ಲ ಹಾಗೇನೇ ಈ ಮರೀಚಿಕಾ ಸಮಾನವಾದಂಥ ಪ್ರಪಂಚ ನನ್ನಲ್ಲಿ ತೋರ್ತಾ ಇದೆ ಅದರಲ್ಲಿರುವಂಥ ದೋಷಗಳಾಗಲಿ ಗುಣಗಳಾಗಲಿ ಯಾವುದೂ ನನಗೆ ಸಂಬಂಧಪಟ್ಟಿದ್ದಲ್ಲ ಹೀಗೆ ಶಿಷ್ಯ ಹೇಳಿದ ಇಷ್ಟಾದ ಮೇಲೆ ಮತ್ತೆ ಅಲ್ಲಿ ಏನು ಹೇಳ್ದಂಗಾಯಿತು ಎಲ್ಲಿ ಯಾವ ಆಧಾರದಲ್ಲಿ ಇನ್ನೊಂದು ವಸ್ತು ಅಧ್ಯಸ್ಥವಾಗಿರುತ್ತೋ ಆ ಅಧ್ಯಸ್ಥವಾದಂಥ ವಸ್ತುವಿನ ದೋಷ ಆಶ್ರಯವಾದಂಥ ವಸ್ತುವಿಗೆ ಅಂಟುವುದಿಲ್ಲ ಹಾಗೆಯೇ ದೇಹದ ಧರ್ಮಗಳು ಹುಟ್ಟು ಸಾವು ಸುಖ ದುಃಖ ಮನಸ್ಸಿನ ನೋವುಗಳು ಹಸಿವು ಬಾಯಾರಿಕೆ ಪ್ರಾಣದ ಧರ್ಮಗಳು ಇದು ಯಾವುದೂ ಸಹ ಯಾವುದಕ್ಕಿಲ್ಲ ಆತ್ಮನಿಗೆ ಇಲ್ಲ ನಾನು ಇದೆಲ್ಲಕ್ಕಿಂತಲೂ ಸಹ ದೂರ ಆದವನು ಇದಕ್ಕಿಂತ ನಾನು ಮುಕ್ತನಾದವನು ಅಂತ ಶಿಷ್ಯ ಹೇಳಿದ ಅದಾದ ಮೇಲೆ ಮತ್ತೆ ಅವನ ಅನುಭವ ಮುಂದುವರಿತಾ ಹೋಗುತ್ತೆ ಯಾಕೆಂದ್ರೆ ಆತ್ಮಾನಂದದ ಅನುಭವವನ್ನು ಒಂದೆರಡು ಶ್ಲೋಕಗಳು ಹೇಳಿ ಮುಗಿಸಿ ಅಂತಂದರೆ ಹೇಳಲಿಕ್ಕೆ ಆಗೋದಿಲ್ಲ ಲೌಕಿಕವಾದ ವಿಚಾರವನ್ನೇ ನಾವು ಎಷ್ಟೋ ಸಲ ಹೇಳ್ತೇವೆ ಇವತ್ತು ಇಲ್ಲಿ ನಿಲ್ಲಿಸ್ಕೊಳ್ಳೋಣ ನಾಳೆ ಮುಂದೆ ಬರೆಸೋಣ ಅಂತ ಅಲ್ವಾ ಹಾಗೆ ಮುಂದಿನ ಶ್ಲೋಕದಲ್ಲಿ ತನ್ನ ಅನುಭವವನ್ನು ಶಿಷ್ಯ ಹೇಳ್ತಾನೆ ಆಕಾಶವತ್ ಕಲ್ಪಿತ ವಿದೂರ ಗೋಹಂ ಆದಿತ್ಯವತ್ ಭಾಸ್ಯ ವಿಲಕ್ಷಣೋಹಂ ಆಹಾರ್ಯವನ್ ನಿತ್ಯ ವಿನಿಶ್ಚಲೋಹಂ ಅಂಬೋಧಿವತ್ ವಿವರ್ಜಿತೋಹಂ ಇನ್ನೊಂದು ಸಲ ಆಕಾಶವತ್ ಕಲ್ಪಿತ ವಿದೂರ ಗೋಹಂ ಕಲ್ಪ ವಿದೂರ ಗೋಹಂ ಆದಿತ್ಯವತ್ ಭಾಸ್ಯ ವಿಲಕ್ಷಣೋಹಂ ಆಹಾರ್ಯವನ್ ನಿತ್ಯ ವಿಶ್ಚಲೋಹಂ ಅಂಬೋಧಿವತ್ ಪಾರವಿವರ್ಜಿತೋಹಂ ಈ ಶ್ಲೋಕದಲ್ಲಿ ಶಿಷ್ಯ ತನ್ನ ಇನ್ನೊಂದು ಅನುಭವವನ್ನು ಹೀಗೆ ಹೇಳ್ತಾನೆ ಗುರುಗಳೇ ನಾನು ಹೇಗಿದ್ದೇನೆ ಅಂದರೆ ಆಕಾಶದಂತೆ ನಾನು ನಿರ್ಲಿಪ್ತ ಸೂರ್ಯನಂತೆ ನಾನು ಬೆಳಗಲ್ಪಡುವಂತಹ ಯಾವ ವಸ್ತುಗಳಿಂದಲೂ ಬೆಳಗಲ್ಪಡುವವನಲ್ಲ ಮತ್ತೆ ಪರ್ವತದಂತೆ ಸದಾ ಅಚರನಾಗಿದ್ದೇನೆ ಸಮುದ್ರದಂತೆ ನನಗೆ ಪಾರ ದಡ ಅನ್ನುವುದೇ ಇಲ್ಲ ಇಷ್ಟು ಈ ಶ್ಲೋಕದ ಅರ್ಥ ನೋಡೋಣ ವಿವರಣೆಯನ್ನು ಅಲ್ಲೊಂದು ಶಬ್ದ ಉಂಟು ಆಕಾಶವತ್ ಕಲ್ಪ ವಿದೂರ ಗೋಹಂ ಅಂತ ಆಕಾಶ ಅದು ನಿರವಯವಾದಂಥ ಒಂದು ವಸ್ತು ಪಂಚಭೂತಗಳಲ್ಲಿ ತುಂಬ ಸಲ ಹೇಳಿದ್ದೇನೆ ಅದಕ್ಕೆ ಅವಯವಗಳು ಇಲ್ಲ ಅಗ್ನಿಗೆ ಜ್ವಾಲೆಗಳಿವೆ ಅದರ ಅವಯವಗಳು ನೀರಿಗೆ ಬಿಂದುಗಳಿವೆ ಡ್ರಾಪ್ಸ್ ಅದು ಅದರ ಅವಯವ ಅಲ್ವಾ ಆದರೆ ಆಕಾಶಕ್ಕೆ ಮಣ್ಣಿಗೆ ಕಣಗಳಿವೆ ಆದರೆ ಆಕಾಶಕ್ಕೆ ಅವಯವ ಇಲ್ಲ ಹಾಗೆಯೇ ನಾನು ಆಕಾಶವತ್ತು ಕಲ್ಪ ವಿದೂರ ಗೋಹಂ ನಾನು ಆಕಾಶದಂತೆ ಕಲ್ಪ ಅಂದರೆ ಯಾವುದೇ ರೀತಿಯ ಈ ಒಂದು ಅಸಂಗತ್ವ ಅಂಟುವಿಕೆ ಅನ್ನೋದು ನನಗೆ ಇಲ್ಲ ಯಾಕೆಂದರೆ ಆಕಾಶದಲ್ಲಿ ಏನನ್ನೂ ಅಂಟಿಸಿಕೊಳ್ಳದೇ ಇರುವಂಥ ಒಂದು ಸ್ವಭಾವ ಉಂಟು ಮಳೆ ಸುರಿತಾ ಇರುತ್ತೆ ಮೋಡದಿಂದ ಆ ಮೋಡದಿಂದ ಸುರಿದ ಮಳೆ ಭೂಮಿಗೆ ಬರುವುದಕ್ಕೆ ಮಾಧ್ಯಮ ಯಾವುದು ಆಕಾಶ ನೀರು ಸುರಿದಾಗ ಭೂಮಿ ಒದ್ದೆ ಆಗುತ್ತೆ ಅಷ್ಟೇ ಹೊರತು ಸಹ ಆಕಾಶ ಒದ್ದೆ ಆಗುತ್ತಾ ಇಲ್ಲ ಬೇಸಿಗೆಯಲ್ಲಿ ಟೆಂಪರೇಚರ್ ತುಂಬ ಜಾಸ್ತಿ ಆಗುತ್ತೆ ಸೂರ್ಯನ ಶಾಖ ಅಲ್ಲಿಂದ ಹರಿದು ಬರ್ತಾ ಇರುತ್ತೆ ಅದು ಹರಿದು ಬರುವುದಕ್ಕೆ ಮಾಧ್ಯಮ ಆಕಾಶವೇ ಗಿಡ ಮರಗಳೆಲ್ಲ ಒಣಗಿ ಬತ್ತಿ ನಿಂತು ಹೋಗ್ಬಿಡ್ತವೆ ಆದರೆ ಆಕಾಶ ಎಂದಾದರೂ ಒಣಗತ್ತ ಇಲ್ಲ ಅಂದರೆ ಅದು ಯಾವುದನ್ನೂ ಅಂಟಿಸಿಕೊಳ್ಳುವುದಿಲ್ಲ ಹಾಗೆ ಅಂಟಿಸಿಕೊಳ್ಳುವ ಸ್ವಭಾವ ಇದ್ದಿದ್ರೆ ತುಂಬ ಮಳೆ ಹೊಯ್ದಾಗ ಮೊದಲು ಆಕಾಶ ಒದ್ದೆ ಆಗಬೇಕಾಗಿತ್ತು ಆದರೆ ಒದ್ದೆ ಆಗೋಲ್ಲ ಹಾಗೇನೆ ತುಂಬ ಬಿಸಿಲು ಬಿದ್ದಾಗ ಆಕಾಶವೂ ಬಿಸಿ ಆಗಬೇಕಿತ್ತು ಆದರೆ ಆಕಾಶ ಬಿಸಿ ಆಗೋದಿಲ್ಲ ಆದರೆ ನಿಮಗೊಂದು ಅನುಭವ ಬರುತ್ತೆ ಇಲ್ಲ ಹೊರಗಡೆ ಟೆಂಪರೇಚರ್ ತುಂಬ ಏನು ಬಿಸಿ ಅಂತೀವಿ ನಾವು ಅದು ಆಕಾಶ ಬಿಸಿ ಆದದ್ದಲ್ಲ ಆಕಾಶದಲ್ಲಿ ಸಂಚರಿಸುವ ಗಾಳಿ ಬಿಸಿ ಆದದ್ದು ನಮಗೆ ಆಗ ಅನುಭವಕ್ಕೆ ಬರುತ್ತೆ ನಾನು ಇದನ್ನು ತುಂಬ ಸಲ ಹೇಳಿದ್ದೇನೆ ಇನ್ನೊಂದು ಸಲ ಜ್ಞಾಪಿಸ್ಬಿಡ್ತೇನೆ ಒಂದು ಖಾಲಿ ಪಾತ್ರೆಯನ್ನು ಒಲೆ ಮ್ಯಾಲಿಟ್ಟು ಸ್ವಲ್ಪ ಬಿಸಿ ಮಾಡಿದರೆ ಒಳಗಡೆ ಕೈ ಹಾಕಿದ್ರೆ ಆ ಶಾಖದ ಅನುಭವ ಆಗತ್ತೆ ನಮಗೆ ಆ ಶಾಖದ ಅನುಭವ ಯಾಕಾಗತ್ತೆ ಕೇಳಿದ್ರೆ ಅಲ್ಲಿನ ಗಾಡಿ ಬಿಸಿಯಾಗಿ ನಮ್ಗೆ ಹಾಗೆ ಅನುಭವ ಬರುತ್ತೆ ಅಷ್ಟೊರ್ತು ಆ ಖಾಲಿ ಪ್ಲೇಸ್ ಉಂಟಲ್ಲ ಅದು ಬಿಸಿ ಆಗೋಲ್ಲ ಯಾಕೆಂದ್ರೆ ಅದು ನಿರವಯವಾದಂತಹದ್ದು ಹಾಗೇನೆ ಆಕಾಶವತ್ ಕಲ್ಪವಿದೂರ ಗೋಹಂ ಆಕಾಶ ಹೇಗೆ ಯಾವುದನ್ನೂ ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆ ನನಗೂ ಸಹ ಯಾವುದೂ ಅಂಟುವುದಿಲ್ಲ ನಮಗೆ ಒಂದು ಅಂಟೋದಿಲ್ಲ ಅಂದ ತಕ್ಷಣ ನಮಗೆ ಲೋಕದಲ್ಲಿ ಇರುವಂತಹ ನಮ್ಮ ಹಿಂದಿನ ಅನುಭವ ಕೆಲಸ ಮಾಡುತ್ತೆ ಉದಾಹರಣೆಗೆ ಕೆಸುವಿನ ಎಲೆಯ ಮೇಲೆ ನೀರನ್ನು ಹಾಕಿದರೆ ಅದು ಅಂಟಿಸಿಕೊಳ್ಳುವುದಿಲ್ಲ ಕಮಲದ ಎಲೆ ನೀರಲ್ಲಿ ಇರುತ್ತೆ ಆದರೆ ಅದು ಅಂಟಿಸಿಕೊಳ್ಳುವುದಿಲ್ಲ ಹಾಗೆಯೇ ಆಕಾಶವೂ ಸಹ ಯಾವುದನ್ನು ಅಂಟಿಸಿಕೊಳ್ಳೋದು ನಾನು ಈ ಮೂರು ಉದಾಹರಣೆ ಕೊಟ್ಟೆ ಮೂರು ಉದಾಹರಣೆಯಲ್ಲೂ ಒಂದು ವ್ಯತ್ಯಾಸ ಉಂಟು ನೋಡಿ ಆಕಾಶ ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ ಹೇಗೆ ಅಂದರೆ ಹೀಗೆ ಅಂತ ಹೇಳಿದೆ ಕೆಸುವಿನ ಎಲೆ ಅದರ ಮೇಲೆ ನೀರು ಬಿದ್ದರೆ ಒಂಥರ ಮುತ್ತಿನ ತರಹ ಕಾಣುತ್ತೆ ಅದು ಅಲ್ವಾ ಅದರ ನೀರಲ್ಲಿರುವುದಿಲ್ಲ ಅದು ಕೆಸುವಿನ ಎಲೆ ಆದರೆ ಕಮಲದ ಎಲೆ ನೀರಿನಲ್ಲಿಯೇ ಇರುತ್ತೆ ನೀರಿನಲ್ಲಿಯೇ ಇದ್ದು ಸಹ ನೀರನ್ನು ಅಂಟಿಸಿಕೊಳ್ಳುವುದಿಲ್ಲ ಇದೆರಡೂ ಸಹ ಸಾವಯವ ವಸ್ತುಗಳು ಆಕಾರ ಸಹಿತವಾದ ವಸ್ತುಗಳು ಆದರೆ ಆಕಾಶ ನಿರವಯವಾದಂಥ ವಸ್ತು ಆಕಾಶವನ್ನು ಯಾಕೆ ಕೊಡ್ತಾರೆ ಅಂದರೆ ಶ್ರುತಿ ಹೇಳುವ ಹಾಗೆ ಆಕಾಶ ಎನ್ನುವಂತಹದ್ದು ಆತ್ಮವಸ್ತುವಿನಿಂದಲೇ ಹುಟ್ಟಿದಂಥದ್ದು ಆದ್ರಿಂದ ಆತ್ಮನಿಂದ ಹುಟ್ಟಿದಂಥ ಆಕಾಶಕ್ಕೆ ಅಂಟುವಿಕೆ ಇಲ್ಲ ಅಂತ ಆದಮೇಲೆ ನನಗೆ ಹೇಗೆ ಅಂಟುವಿಕೆ ಉಂಟು ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ ಆಕಾಶವತ್ ಕಲ್ಪವಿದೂರ ಗೋಹಂ ಅಂತ ಇದು ಒಂದರ್ಥ ಆಕಾಶಕ್ಕೆ ಇನ್ನೊಂದು ಸ್ವಭಾವ ಉಂಟು ಆಕಾಶ ಹೇಗೆ ಯಾವುದನ್ನು ಅಂಟಿಸಿಕೊಳ್ಳುವುದೋ ಇಲ್ವೋ ಹಾಗೇನೆ ಅದು ಒಂದು ಕಡೆಗೆ ಮಾತ್ರ ಇದೆ ಇನ್ನೊಂದು ಕಡೆ ಇಲ್ಲ ಅನ್ನೋದು ಇಲ್ವೇ ಇಲ್ಲ ಅಲ್ವಾ ಗಾಳಿ ಆದರೆ ಈಗ ಒಂದು ಎತ್ತರದವರೆಗಿರುತ್ತೆ ಅದಕ್ಕೂ ಮುಂದೆ ಅದಕ್ಕೂ ಮೇಲಕ್ಕೆ ಏನಿರೋದಿಲ್ಲ ಗಾಳಿ ಇಲ್ಲ ಅದು ನಿರ್ವಾತ ಪ್ರದೇಶ ಅದರ ನಿರಾಕಾಶ ಪ್ರದೇಶ ಅಂತ ಹೇಳಿ ನೋಡೋಣ ಎಲ್ಲರೂ ಒಂದು ಕಡೆಗೆ ಒಂದು ಸೈನ್ಸ್ ಶಬ್ದ ಉಪಯೋಗ ಮಾಡೋದಪ್ಪ ಉಂಟ ಇಲ್ಲ ಹಾಗಾಗಿ ಆಕಾಶ ಅನ್ನೋದು ಇಲ್ಲ ಅನ್ನೋದು ಇಲ್ವೇ ಇಲ್ಲ ಹಾಗೆಯೇ ನಾನು ಸಹ ಎಂದೂ ಸಹ ಇಲ್ಲ ಅನ್ನೋದು ಇಲ್ವೇ ಇಲ್ಲ ಇದು ಎರಡನೇ ಅರ್ಥ ಮತ್ತಲ್ಲೊಂದು ಶಬ್ದ ಉಂಟು ನೋಡಿ ನಾನು ಈ ಅರ್ಥ ಹೇಳೋದಕ್ಕೆ ಬೀಜ ಉಂಟು ಅಲ್ಲಿ ಕಲ್ಪ ಅಂತ ಒಂದು ಶಬ್ದ ಉಂಟು ಕಲ್ಪ ಅಂದ್ರೆ ಏನು ನಾನು ಹಿಂದೆ ಶಿವಾನಂದ ಲಹರಿಯನ್ನು ಹೇಳಬೇಕಿದ್ದರೆ ಅದನ್ನು ಸಾಕಷ್ಟು ವಿಸ್ತೃತವಾಗಿ ಹೇಳಿದ್ದೇನೆ ಮಧ್ಯ ಮಧ್ಯೆಯಲ್ಲಿ ಅಷ್ಟೋ ಇಷ್ಟೋ ಸ್ವಲ್ಪ ಸ್ವಲ್ಪ ಟಚ್ ಅಪ್ ಮಾಡಿದ್ದೇನೆ ಇವತ್ತು ಸಲ ಅದನ್ನು ಏನು ಫಿನಿಷಿಂಗ್ ಸ್ಟೇಜ್ ಅಂತ ಹೇಳ್ತಾರಲ್ಲ ಹಾಗೆ ಒಂದು ರೀತಿಯಲ್ಲಿ ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ ಕಲ್ಪ ಅಂದರೆ ಏನು ಯಾಕೆ ನಮ್ಮಲ್ಲಿ ಈ ಶಬ್ದವನ್ನು ಪದೇ ಪದೇ ಬಳಸ್ತಾರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಗೊತ್ತಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಕಲ್ಪ ಎನ್ನುವಂಥದ್ದು ಕಾಲವನ್ನು ಅಳೆದು ಹೇಳುವ ಒಂದು ಶಬ್ದ ಅದೊಂದು ಕಾಲವನ್ನ ಮಾನ ಅಂದರೆ ಅಳೆದು ಹೇಳುವ ಶಬ್ದ ಅಂತ ನೋಡಿ ನಮ್ಮಲ್ಲಿ ನಾಲ್ಕು ಯುಗಗಳಿವೆ ಒಂದು ಯುಗದಂತೆ ಇನ್ನೊಂದು ಯುಗ ಇಲ್ಲ ಯುಗದ ಧರ್ಮವೂ ಹಾಗಿಲ್ಲ ಯುಗದ ಅಳತೆಯೂ ಒಂದು ಯುಗದಂತೆ ಇನ್ನೊಂದು ಯುಗದಲ್ಲಿ ಇಲ್ಲ ಈಗ ನಾವು ಕಲಿಯುಗದಲ್ಲಿ ಇದ್ದೇವೆ ಇದರ ಅಳತೆ ಎಷ್ಟು ಕೇಳಿದ್ರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಇದಕ್ಕಿನ ಹಿಂದಿನ ಯುಗ ದ್ವಾಪರಾಯುಗ ಇದರ ಡಬ್ಬಲ್ಲು ಅಂದರೆ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷ ಅದಕ್ಕಿಂತ ಹಿಂದಿನ ವರ್ಷ ತ್ರೇತಾಯುಗ ಅದು ಈ ಕಲಿಯುಗದ ಮೂರರಷ್ಟು ಅಂದರೆ ಹನ್ನೆರಡು ಲಕ್ಷದ ತೊಂಬತ್ತ ಆರು ಅಥವಾ ತೊಂಬತ್ತಾರು ಸಾವಿರ ವರ್ಷಗಳು ಅದಕ್ಕಿಂತ ಹಿಂದಿನ ವರ್ಷ ಕೃತ ಅದೆಷ್ಟು ಅಂದರೆ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಈ ನಾಲ್ಕನ್ನು ಕೂಡಿದಾಗ ಎಷ್ಟಾಗುತ್ತೆ ಅಂದರೆ ಬಹಳ ಸುಲಭ ಆ ಕಲಿಯುಗ ಸಂಖ್ಯೆ ಒಂದು ಸೊನ್ನೆ ಸೇರಿಸ್ಬಿಡಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೊಂದು ಸೊನ್ನೆ ಸೇರಿಸಿ ಆ ಮೂರನ್ನು ಈ ಕಡೆ ತಗೋಬಿಡಿ ನಲವತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಆಗತ್ತೆ ಇದು ಒಂದು ಯುಗ ಚಕ್ರ ಇಂತಹ ಯುಗ ಚಕ್ರಗಳು ಅಂದ್ರೆ ನಲವತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳು ಒಂದು ಸಾವಿರ ಬಾರಿ ಕಳೆದರೆ ಅದು ಚತುರ್ಮುಖನಿಗೆ ಬ್ರಹ್ಮನಿಗೆ ಹನ್ನೆರಡು ತಾಸು ಎಷ್ಟಾಗುತ್ತೆ ನಲವತ್ಮೂರು ಲಕ್ಷ ಇಪ್ಪತ್ತು ಸಾವಿರ ಗುಣಿಸು ಒಂದು ಸಾವಿರ ಮಾಡಿದ ನಾನೂರ ಮೂವತ್ತೆರಡು ಕೋಟಿ ವರ್ಷ ಆಗತ್ತೆ ಈ ನಾನೂರ ಮೂವತ್ತೆರಡು ಕೋಟಿ ವರ್ಷ ಅನ್ನೋದು ಬ್ರಹ್ಮನ ಒಂದು ಹಗಲು ಅಥವಾ ರಾತ್ರಿ ಅಕಸ್ಮಾತ್ ಏನಾದ್ರು ಅಪಾಯಿಂಟ್ಮೆಂಟ್ ತಗೊಂಡಿದ್ರಿ ಅಂತ ಇಟ್ಕೊಳ್ಳಿ ನಾಳೆ ಬಾ ಅಂತಲ್ಲ ಒಂದು ಅರ್ಧ ಗಂಟೆ ತೊಳ್ಕೊಂಡು ಬರ್ತೇನೆ ಅಂತ ಎದ್ದು ಹೋದ ಅಂತ ಇಟ್ಕೊಳ್ಳಿ ಅವನು ಅವನು ಬರೋಷ್ಟೊತ್ತಿಗೆ ನಾವು ಎಷ್ಟೋ ಸಲ ಸತ್ತು ಹುಟ್ಟಿರ್ತೇವೆ ಮತ್ತೆ ನಾನೂರ ಮೂವತ್ತೆರಡು ಕೋಟಿ ವರ್ಷ ಬರೀ ಹನ್ನೆರಡು ತಾಸು ಒಂದು ದಿನ ಅಂದರೆ ಡಬಲ್ ಇದಕ್ಕೆ ಕಲ್ಪ ಅಂತ ಹೆಸರು ಅಂದರೆ ನಾನು ಕಲ್ಪ ವಿದೂರ ಗೋಹಂ ಇಂತಹ ಕಲ್ಪ ಕಲ್ಪಾಂತರಗಳನ್ನು ಸಹ ಮೀರಿದವನು ನಾನು ಯಾವ ಕಲ್ಪಗಳು ನನಗೇನು ಮಾಡಲ್ಲ ಅಂದರೆ ಏನು ಹೇಳಿದಂಗೆ ಆಯ್ತು ನಾನು ಕಾಲಾತೀತ ಈ ಮಾತು ಒಂದ್ ಕಡೆಗಲ್ಲ ಬಹಳಷ್ಟು ಕಡೆಗೆ ಬರುತ್ತೆ ಬಹಳಷ್ಟು ಕಡೆಗೆ ಆತ್ಮಜ್ಞಾನಿ ತನ್ನ ಸಾಧನೆಯಿಂದ ಆ ಮಟ್ಟಕ್ಕೆ ಹೋದ ಮೇಲೆ ಅವನಿಂಥ ಉದ್ಗಾರವನ್ನು ತೆಗೀತಾನೆ ಸಾಮಾನ್ಯ ಸ್ತೋತ್ರದಲ್ಲೂ ಉಂಟು ಶಿತೌಷ್ ಪಂಚಾಶ್ ದ್ವಿಸಮಧಿಕ ಪಂಚಾಶದುದಕೆ ಹುತಾಶೆ ದ್ವಾಷಷ್ಟಿ ಅಂತ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿಯೇ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳಿ ಅಲ್ಲೊಂದು ಸಂಖ್ಯೆಯನ್ನು ಹೇಳ್ತಾರೆ ಸ್ವಾರಸ್ಯ ಮುನ್ನೂರ ಅರವತ್ತು ಬರುತ್ತೆ ಅದನ್ನು ಸೇರಿಸಿದರೆ ಮುನ್ನೂರ ಅರವತ್ತು ಅಂದ್ರೆ ಏನು ಅದು ವರ್ಷದ ಸಂಖ್ಯೆ ವರ್ಷ ಅನ್ನೋದೇನು ಏನು ಕಾಲ ಅಂತ ಅರ್ಥ ಹಾಗಾಗಿ ನಾನು ಕಾಲಾತೀತ ಅನ್ನೋದನ್ನು ಅಲ್ಲೂ ಹೇಳ್ತಾರೆ ಅದ್ರ ಹೇಳುವ ಸ್ಟೈಲ್ ಕಾವ್ಯದ ಧಾಟಿ ಇಲ್ಲಿ ಅಪ್ಪಟ ಶಾಸ್ತ್ರದ ಸರಣಿ ಇದು ಜ್ಞಾನಿಗಳಾದವರು ಬಹಳಷ್ಟು ಸಲ ಈ ಮಾತನ್ನು ಹೇಳ್ತಾರೆ ಒಬ್ಬಿಬ್ರಲ್ಲ ಎಲ್ಲರೂ ಸಮಾನವಾದಂಥ ಕೊರಲಿನಿಂದ ಈ ಮಾತನ್ನು ಹೇಳಿದ್ದಾರೆ ಜ್ಞಾನಿಯಾದವನಿಗೆ ಅವನು ಅಮರ ಅವನಿಗೆ ಮರಣ ಅನ್ನೋದಿಲ್ಲ ಮರಣಕ್ಕೆ ಗುರಿಯಾಗುವುದು ಅವನ ದೇಹವೇ ಅಷ್ಟೇ ಹೊರ್ತನೂ ಸಹ ಅವನು ಜ್ಞಾನಸ್ವರೂಪನಾದಾಗ ಬ್ರಹ್ಮಭಾವವನ್ನು ಪಡೆದವನಿಗೆ ಸಾವು ಅನ್ನುವುದು ಇಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಆಕಾಶವತ್ ಕಲ್ಪವಿದೂರ ಗೋಹಂ ಎರಡು ಅರ್ಥ ಒಂದು ಆಸಾಗ ಆಕಾಶದಂತೆ ನಾನು ಅಸಂಗ ಯಾವುದೋ ಅಂಟಿಸಿಕೊಳ್ಳುವುದಿಲ್ಲ ಇನ್ನೊಂದು ಆಕಾಶ ಹೇಗೆ ಇಲ್ಲ ಅನ್ನೋದಿಲ್ವೋ ಹಾಗೆ ನಾನು ಆಕಾಶದಂತೆ ಇಲ್ಲ ಅನ್ನೋನು ಅಲ್ಲವೇ ಅಲ್ಲ ಸರ್ವವ್ಯಾಪಿ ನಾನು ಎಲ್ಲ ಕಡೆ ಇದ್ದೇನೆ ಅಷ್ಟೇ ಅಲ್ಲ ನಾನು ಕಾಲವನ್ನು ಮೀರಿ ಸಹ ನಿಂತಿದ್ದೇನೆ ಅಂತ ಮೇಲೆ ಮುಂದಿನದು ಆದಿತ್ಯವತ್ ಭಾಸ್ಯ ವಿಲಕ್ಷಣೋ ಹಂ ನೋಡಿ ಇದನ್ನು ಹೇಳಿದ್ದೇನೆ ನಾನು ಪ್ರಪಂಚದಲ್ಲಿ ಎರಡು ತರಹದ ವಸ್ತುಗಳಿರ್ತವೆ ಕೆಲವು ವಸ್ತುಗಳು ಅವು ಪರಪ್ರಕಾಶ್ಯ ಇನ್ನೊಂದು ಬೆಳಕಿನಿಂದ ತಾವು ಇರುವುದನ್ನು ಅವು ತೋರಿಸಿಕೊಳ್ಳುತ್ತವೆ ಮತ್ತೆ ಕೆಲವು ವಸ್ತುಗಳು ತಮ್ಮ ಇರುವಿಕೆಯನ್ನು ತಾವೇ ತೋರಿಸಿಕೊಂಡು ತಮ್ಮ ಸನಿಹದಲ್ಲಿರುವ ವಸ್ತುಗಳನ್ನು ತೋರಿಸ್ತವೆ ಹೀಗೆ ಮಾಡುವ ವಸ್ತುಗಳನ್ನು ಸ್ವಯಂ ಪ್ರಕಾಶ ವಸ್ತುಗಳು ಅಂತ ಕರೀತಾರೆ ಸೂರ್ಯ ಅವನು ಯಾವಾಗಲೂ ಸಹ ತನ್ನ ಇರುವಿಕೆಯನ್ನು ತಾನೇ ಹೇಳ್ತಾನೆ ಪ್ರಕಟಪಡಿಸ್ತಾನೆ ಅಷ್ಟೇ ಬರ್ತವನು ಅವನು ಇದ್ದಾನೋ ಅಂತ ನಾವು ನಾವ್ಯಾರು ಸಹ ಟಾರ್ಚನ್ನು ಬಿಟ್ಟು ನೋಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವನು ಸ್ವಯಂ ಪ್ರಕಾಶ ತಾನು ತನ್ನ ಇರುವಿಕೆಯನ್ನು ತೋರಿಸಿಕೊಳ್ತಾನೆ ಹಾಗೆ ಚಂದ್ರ ಹಾಗೆಯೇ ಅಗ್ನಿ ಹಾಗೆ ನಕ್ಷತ್ರಗಳು ಹಾಗೆಯೇ ಜ್ಞಾನಿ ಯಾಕೆಂದ್ರೆ ನಮಗೂ ಇರತ್ತೆ ಅದು ನಾನು ಇನ್ನು ತುಂಬ ಸಲ ಹೇಳಿದ್ದೇನೆ ಅದನ್ನು ನಾನು ಇದ್ದೇನೋ ಇಲ್ಲವೋ ಅನ್ನೋದಕ್ಕೋಸ್ಕರ ಪ್ರಪಂಚದ ಪರಮ ಶುದ್ಧ ಮೂರ್ಖನೂ ಸಹ ನಾನು ಇವತ್ತಿದ್ದೇನೋ ಇಲ್ಲೋ ಅಂತ ಟಾರ್ಚನ್ನು ಹೀಗೆ ಬಿಡೋ ಬದಲು ಹೀಗೆ ಬಿಟ್ಟು ನೋಡ್ಕೊಳ್ಳಲ್ಲ ಕತ್ತಲೆ ಇದ್ದಕ್ಕಿದ್ದಾಗಿ ಕರೆಂಟ್ ಹೋಯಿತು ರೂಮಿನಲ್ಲಿ ಮಗ ಕುಳಿತಿದ್ದ ಅಮ್ಮ ಕೇಳ್ತಾಳೆ ಎಲ್ಲಿದ್ದೀಯೋ ಅಂತ ಆ ಮಗ ಅವಾಗ ಅಮ್ಮ ನಾನು ಇದ್ದೇನೋ ಇಲ್ಲೋ ಅಂತ ಮೊಬೈಲಲ್ಲೇ ಇವಾಗ ಟಾರ್ಚ್ ಬಿಟ್ಟು ಹಿಂಗೆ ನೋಡ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾನ ಅವನು ಶುದ್ಧ ಶುಂಠಿನೂ ಹೇಳಲ್ಲ ಯಾಕೆಂದ್ರೆ ನಾನಿದ್ದೇನೆ ಎನ್ನುವದ್ದಕ್ಕೆ ಆ ನಾನು ಎನ್ನುವಂಥ ಅರಿವುಂಟಲ್ಲ ಅದೇ ಸಾಕ್ಷಿ ಅರಿವು ಅಂದ್ರೇನೆ ಬೆಳಕು ಅಂತ ಅರ್ಥ ಇದು ಒಂದು ಮತ್ತಷ್ಟೇ ಅಲ್ಲ ನಾವು ರಾತ್ರಿ ಹಾಸಿಗೆಯಲ್ಲಿ ಮನೆಗಿರ್ತೇವೆ ನಿದ್ದೆ ಬರೋದಕ್ಕೆ ಸ್ವಲ್ಪ ತಡ ಆಗತ್ತೆ ಆ ಕತ್ತಲಲ್ಲಿ ಯಾವುದೂ ಕಾಣಿಸಲ್ಲ ಯಾಕೆ ದೀಪ ಆರಿಸಿದ್ದೇವೆ ನಾವು ಆದರೆ ಪ್ರಶ್ನೆ ಅಷ್ಟೇ ಆ ಮನಗಿದ ನಮಗೆ ನಾನಿದ್ದೇನೆ ಎನ್ನುವಂಥ ಅರಿವು ಇರುತ್ತ ಇಲ್ವ ಮತ್ತೆ ಆ ಅರಿವು ನಿಮಗೆ ಹೇಗೆ ಗೊತ್ತಾಯಿತು ಯಾರಾದರೂ ಹೇಳಿದ್ರ ಪಕ್ಕದಿಲ್ರಿ ನೀವು ನನಗಿದ್ದಿರೀ ಕನ್ಫರ್ಮ್ ನಾನು ನೋಡಿದ್ದೇನೆ ನಾನು ಹೇಳಿದ್ರ ಇಲ್ಲ ಯಾಕೆ ಗೊತ್ತಾಯಿತು ಅಂದ್ರೆ ಆ ಅರಿವು ಅನ್ನೋದೇ ಅದು ಜ್ಞಾನ ಹಾಗಾಗಿ ನಾನು ಇನ್ನೊಬ್ಬರಿಂದ ಅಥವಾ ಇನ್ನೊಂದು ಬೆಳಗುವ ವಸ್ತುವಿನಿಂದ ಬೆಳಗಿ ತೋರಲ್ಪಡುವವನಲ್ಲ ತೋರಿಸಲ್ಪಡುವವನಲ್ಲ ನಾನು ಸ್ವಯಂ ಪ್ರಕಾಶ ಪ್ರಶ್ನೆ ಇಷ್ಟೇ ಸಾಮಾನ್ಯವಾದ ಸಂಸಾರಿಗಳಿಗೆ ನಮಗೆ ಈ ಉದಾಹರಣೆಗಳು ದಿನ ಅರ್ಥ ಆಗುತ್ತೆ ಇನ್ನು ಆ ನೆಲೆಯಲ್ಲಿ ನಿಂತಹ ಮಹಾನುಭಾವರಿಗೆ ಅದಕ್ಕೋಸ್ಕರ ಆ ಜ್ಞಾನಿಗಳ ದೇಹದಿಂದ ಅವರು ಸ್ವಯಂ ಪ್ರಕಾಶ ಸ್ವರೂಪರುವಂತಹ ಒಂದು ಸದಾ ಒಂದು ಪ್ರಭಾವ ಬರ್ತಾ ಇರುತ್ತೆ ಅವರ ದೇಹದಿಂದ ಇಂತಿಷ್ಟು ಅಡಿ ದೂರದಲ್ಲಿ ನಾವು ರಾಮ ಕೃಷ್ಣ ಈ ಎಲ್ಲ ಫೋಟೋದ ಹಿನ್ನೆಲೆ ನೋಡ್ತೇವೆ ಒಂದು ಆರ್ಬಿ ಇರುತ್ತೆ ಪ್ರಭಾವಲಯ ಕಲಾಕಾರ ಬಿಡಿಸಿದ್ದು ಅದು ಪ್ರಶ್ನೆ ಬೇರೆ ಬಿಡಿ ಆದರೆ ಜ್ಞಾನಿಗಳ ಒಂದು ಆ ಪ್ರಭಾವ ವಲಯ ಏನುಂಟಲ್ಲ ಅದು ಅವರ ದೇಹದಿಂದ ಎಷ್ಟೋ ದೂರದವರಿಗೆ ಅದು ಬರ್ತಾ ಇರುತ್ತೆ ಅದಕ್ಕೆ ಅಂತ ಹಾಗಾಗಿ ಏನಾಗುತ್ತೆ ಕೇಳಿದರೆ ಅವರು ಇರುವುದು ನಮಗೆಲ್ಲರಿಗೂ ಸಹ ಅನುಭವಕ್ಕೆ ಬರುತ್ತೆ ಅಷ್ಟಲ್ಲ ಆ ಪ್ರಭಾವಲಿ ಎಳಿತಾ ಇರುತ್ತೆ ಹಾಗಾಗಿ ಅವರನ್ನು ನೋಡೋದಕ್ಕೆ ಅಂತ ಹೋಗೋದಕ್ಕೆ ಹಪಹಪಿಸ್ತಾರೆ ಜನ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಇತ್ತೀಚೆಗೆ ಕೆಲವು ಜನ ಅದನ್ನು ಆರ್ಟಿಫಿಷಿಯಲ್ ಆಗಿ ಅವರು ಫೋಟೋದಲ್ಲಿ ಅದನ್ನು ಬಿಡಿಸ್ಕೊಳ್ಳೋದೆಲ್ಲ ಕಲ್ತುಬಿಟ್ಟಿದ್ದಾರೆ ತಪ್ಪು ತಿಳ್ಕೊಳ್ಳಿ ಬಿಡುತ್ತೆ ನಾವು ಯಾರನ್ನೂ ಹಿಂದೆ ಮಾಡ್ತಾ ಇಲ್ಲ ಆದರೆ ನಾನು ಏನೋ ಮಹಾ ದೊಡ್ಡ ಜ್ಞಾನಿ ಅನ್ನೋ ತರಹ ಬಿಂಬಿಸ್ಕೊಳ್ಳೋದಕ್ಕೋಸ್ಕರ ಅದು ಸಹಜವಾಗಿ ಆಗುವಂತಹದ್ದು ಅಷ್ಟೇ ಹೊರತು ಸಹ ನೀವೊಬ್ಬ ಇದನ್ನು ಬಿಡಿಸು ಅಂತಂದ್ರೆ ಅವನು ಬಿಡಿಸಿದ ಮಾತ್ರಕ್ಕೆ ಇವರು ಜ್ಞಾನಿಗಳಾಗ್ಬಿಡೋದಿಲ್ಲ ಇದೆಲ್ಲ ಜನರಿಗೆ ಮಾಡುವಂತಹ ಮೋಸದಲ್ಲಿ ಒಂದು ತರಹದ ಮೋಸ ಇದೆಲ್ಲ ಜಾಸ್ತಿ ದಿವಸ ನಿಲ್ಲಲ್ಲ ಕಳ್ಳೇಪುರಿ ಈ ಥರ ಆಗ್ಬಿಡುತ್ತೆ ಅಷ್ಟೇನೆ ಅದಕ್ಕೋಸ್ಕರ ಸಾಮಾನ್ಯ ಸಾಧಕನಾದವನಿಗೂ ಸಹ ಅದು ಅನುಭವಕ್ಕೆ ಬರುತ್ತೆ ಎಷ್ಟರ ಮಟ್ಟಿಗೆ ಅನುಭವಕ್ಕೆ ಬರುತ್ತೆ ಕೇಳಿದರೆ ಆ ತಮ್ಮ ಆ ಸ್ವಯಂ ಅವರಿನಲ್ಲಿ ಇನ್ನೊಬ್ಬ ಜ್ಞಾನಿ ಇದ್ದರೆ ಅವರಿಗೆ ತಮ್ಮ ಅನುಭವದಲ್ಲ ಅದು ಗೊತ್ತಾಗ್ಬಿಡತ್ತೆ ಹೀಗೆ ಅಂತ ನಾನು ಮುಂದೆ ಆ ವಿಷಯವನ್ನು ಹೇಳ್ತೇನೆ ಅದರ ಒಂದು ಆ ವಿಷಯ ಬದ್ನಿದ್ದಕ್ಕೆ ಕೇಳಿಬಿಡ್ತೇನೆ ಹಿಂದೆ ಗಣಪತಿ ಮುನಿಗಳ ಬಗ್ಗೆ ನಾನು ಸಂದರ್ಭ ಬಂದಾಗ ಹೇಳಿದ್ದೇನೆ ಮೂಲತಃ ಆಂಧ್ರದವರವರು ಅವರು ಕರ್ನಾಟಕದಲ್ಲಿ ಸುತ್ತಾಡಿದ್ದಾರೆ ಸಾಕಷ್ಟು ಶ್ರಮಣರ ಶಿಷ್ಯರಾಗಿದ್ದರು ಅವರು ಅವರಿರುವ ಕಾಲದಲ್ಲಿನೇ ಭಗವಾನ್ ಶ್ರೀಧರ ಸ್ವಾಮಿಗಳಿದ್ದರು ಅವರು ಅವರು ನೋಡಿರಲಿಲ್ಲ ವಾಸ್ತವಿಕವಾಗಿ ಅವರಿಬ್ಬರು ಭೇಟಿ ಆಗಬೇಕಿತ್ತು ಆದರೆ ಆಗಲಿಲ್ಲ ಅವರು ಒಂದು ಮಾತು ಹೇಳ್ತಾರೆ ಏನು ಕೇಳಿದರೆ ಓಹೋ ಧರ್ಮ ಜ್ಯೋತಿ ಸಂಚರಿಸ್ತಾ ಉಂಟು ಅಂತ ಭಗವತ್ ಗಣಪತಿ ಮನೆಗಳು ಶ್ರೀಧರ ಸ್ವಾಮಿಗಳ ಬಗ್ಗೆ ಹೇಳಿದಂಥ ಉದ್ಗಾರದ ಮಾತು ಅವ್ರು ನೋಡಲಿಲ್ಲ ಅವರು ಧರ್ಮ ಜ್ಯೋತಿ ಸಂಚಾರ ಆಗ್ತಾ ಉಂಟು ಅಂತ ಹೇಗೆ ಗೊತ್ತಾಗುತ್ತೆ ಹಾಗೆ ಆ ಪ್ರಭಾವಲಯ ಎನ್ನುವಂಥದ್ದು ಸಹಜವಾಗಿ ಚಿಮ್ಮತ ಇರುತ್ತೆ ಅದು ಪ್ರಭಾವಲಯ ಅಂದರೆ ಕಣ್ಣು ಕುಕ್ಕುವ ಪ್ರಭಾವಲಯ ಅಲ್ಲ ಸೂರ್ಯನ ಕಿರಣದಂತಲ್ಲ ಚಂದ್ರನ ಕಿರಣದಂತೆ ಶೀತ ಕಿರಣ ಅದು ಹಾಗಾಗಿ ಅವರ ಸನಿಹದಲ್ಲಿ ಕುಳಿತರೆ ಏನೋ ಒಂದು ಆನಂದ ಅಲ್ಲೇ ಇರಬೇಕು ಅಂತ ಅನಿಸತ್ತೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸತ್ತೆ ವಿವೇಕಾನಂದರು ಇದನ್ನ ನೇರವಾಗಿ ಉಲ್ಲೇಖ ಮಾಡ್ತಾರೆ ಎಷ್ಟೋ ಜನ ಇಂಥ ಸಂತರ ಶಿಷ್ಯರು ಅಲ್ಲಲ್ಲಿ ಅಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ ಇಲ್ಲ ಅಂತೇಳಿ ಅವ್ರ ಹತ್ರ ಜಗಳ ಮಾಡ್ಕೊಂಡು ಮನೆಗೆ ಬರ್ತಾರೆ ಮನೆ ಬಂದು ಎರಡು ದಿವಸಕ್ಕೆ ಮತ್ತೊಮ್ಮೆ ಶುರು ಮಾಡ್ತಾರೆ ಹೋಗಬೇಕು ಅವ್ರ ಹತ್ರ ಅವರು ಬೈದ್ರು ಬಯಸ್ಕೊಳ್ತೇನೆ ಅಲ್ಲೇ ಹೋಗ್ತೇನೆ ನಾನು ಹೀಗೆ ಅಂತ ಯಾಕೆ ಕಾರಣ ಇಷ್ಟೇ ಆ ಸ್ವಯಂ ಪ್ರಕಾಶ ಸ್ವರೂಪ ಅನ್ನೋದುಂಟಲ್ಲ ಅದು ನಮ್ಮದೇ ಅದೇ ಆದ್ರಿಂದ ಅದು ಎರಡಕ್ಕೂ ಸಹ ಐಕ್ಯತೆ ಅಂತ ಹೇಳೋಕ್ಕಿಂತ ಜಾಸ್ತಿ ಅದು ಎರಡು ಒಂದೇ ಹಾಗಾಗಿ ಸಹಜವ ಏನಾಗುತ್ತೆ ಕೇಳಿದ್ರೆ ಅದು ನಾನು ನೀನು ಒಂದೇ ಅಂತ ಹೇಳ್ತಾ ಇರುತ್ತೆ ಎಳಿತಾ ಇರುತ್ತೆ ಅಷ್ಟೇ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಆದಿತ್ಯವತ್ ಹಾಸ್ಯ ವಿಲಕ್ಷಣ ಹಾಗೆ ನಾನು ಇದ್ದೇನೆ ಅನ್ನೋದನ್ನು ಮತ್ತೆ ಇನ್ನೊಬ್ಬರು ನನಗೆ ಯಾರೂ ಹೇಳಬೇಕಾದದ್ದಿಲ್ಲ ನಾನು ಸ್ವಯಂ ಪ್ರಕಾಶ ಸ್ವರೂಪ ಪಾಠ ಹೇಳುವ ಕಾಲದಲ್ಲಿ ಬಹಳಷ್ಟು ಸಲ ನೀವು ಇದನ್ನು ಹೇಳಿದ್ರಿ ನಾನಿಂದು ಅನುಭವಿಸ್ತಾ ಇದ್ದೇನೆ ಅಂತ ಶಿಷ್ಯ ಹೇಳ್ತಿದ್ದಾನೆ ಮತ್ತೆ ಮುಂದಿನದು ಆಹಾರ್ಯವನ್ನಿತ್ಯ ವಿನಿಶ್ಚಲೋಹಂ ನಾನು ಹೇಗಿದ್ದೇನೆ ಅಂದರೆ ಆಹಾರ್ಯವತ್ ಆಹಾರ್ಯ ಅಂದರೆ ಪರ್ವತ ಅಂತ ಅರ್ಥ ಬಹಳ ವಿಶಿಷ್ಟವಾದ ಶಬ್ದ ಇವೆಲ್ಲ ಪರ್ವತ ಹೇಗೆ ಅಲ್ಲಾಡುವುದಿಲ್ಲವೋ ಕಂಪಿಸುವುದಿಲ್ಲವೋ ನಾನು ಸಹ ಅಲ್ಲಾಡುವುದಿಲ್ಲ ನಾನು ಸಹ ನಿಷ್ಕಂಪ ಕಂಪನ ರಹಿತವಾದವನು ನಾನು ಯಾಕೆ ಅಂದರೆ ಪ್ರಶ್ನೆ ಇಷ್ಟೇ ನೋಡಿ ಪರ್ವತದ ಉದಾಹರಣೆ ನಮಗೆ ಕೊಟ್ಟರು ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ ಅದು ತಗೊಳ್ಬೇಕು ಪರ್ವತ ಎನ್ನುವಂಥದ್ದು ವಿಭು ಅಲ್ಲ ಒಂದು ಕಡೆ ಇರುವಂಥದ್ದು ಅದು ಜಡ ಆ ಜಡವಾದ ಪರ್ವತ ಮತ್ತೆ ಪರಿಚ್ಛಿನ್ನವಾದ ಪರ್ವತ ಅದೇ ಅಲ್ಲಾಡೋದಿಲ್ಲ ಇನ್ನು ನಾನು ಚೇತನ ಸ್ವರೂಪ ಪರಿಚ್ಛಿನ್ನ ಅಲ್ಲ ಅಪರಿಚ್ಛಿನ್ನ ಎಲ್ಲ ಕಡೆಗೂ ಇದ್ದೇನೆ ಎಲ್ಲ ಕಡೆಗೂ ಇದ್ದ ನಾನು ಕಂಪಿಸುವುದಾದರೂ ಹೇಗೆ ಯಾವಾಗಲೂ ಅಷ್ಟೆ ನೋಡಿ ಇದೊಂದು ಲಿಮಿಟೆಡ್ ಆದಂಥ ವಸ್ತು ಇದು ಅಲ್ಲಾಡತ್ತೆ ಅಲ್ವಾ ಆದರೆ ಯಾವುದು ಅನ್ಲಿಮಿಟೆಡ್ ಅದಕ್ಕೆ ಅಲ್ಲಾಡುವಿಕೆ ಕಂಪನ ಎನ್ನುವಂತಹದ್ದು ಇಲ್ಲ ಹಾಗಾಗಿ ನಾನು ಆಹಾರ್ಯವನ್ ನಿತ್ಯ ವಿನಿಶ್ಚಲೋಹಂ ಯಾವಾಗಲೂ ವಿನಿಶ್ಚಲ ನಾನು ಒಂದು ದಿವಸ ಮಾತ್ರ ಅಲ್ಲಾಡದೇ ಇರುವುದು ಬೇರೆ ದಿವಸ ಅಲ್ಲಾಡೋದು ಅಂತ ಇಲ್ಲ ಸದಾ ವಿನಿಶ್ಚಲೋಹಂ ಮತ್ತೆ ನಾಲ್ಕನೇ ದೃಷ್ಟಾಂತ ಅಂಬೋಧಿವತ್ ಪಾರ ವಿವರ್ಜಿತೋಹಂ ಆಕಾಶ ದೃಷ್ಟಾಂತಲೇ ಆಗಿದೆ ಇದು ಆದರೂ ಸಹ ಇನ್ನೊಂದು ನೇರವಾಗಿ ಆಕಾಶಕ್ಕೆ ದಡ ಅನ್ನೋದಿಲ್ಲ ಸಮುದ್ರಕ್ಕೂ ಸಹ ಪಾರ ಎನ್ನುವಂತಹದ್ದು ಇಲ್ಲ ಹಾಗೆ ಆ ಸಮುದ್ರದ ಆಳ ಅಗಲ ಎರಡೂ ಕಷ್ಟ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗೆ ನಾನು ಎಷ್ಟು ಆಳ ಎಷ್ಟು ಅಗಲ ಅನ್ನೋದನ್ನು ಸಹ ನಾನು ಹೇಳಲಾರೆ ಹಾಗೆ ಏನು ಹೇಳ್ತೀಯ ಹೇಳಲಾರೆ ಅನ್ನೋದನ್ನು ಮಾತ್ರ ಹೇಳ್ತಿದ್ದೇನೆ ಅಷ್ಟೇ ಅನುಭವಿಸಿದ್ದೆಲ್ಲವನ್ನೂ ಸಹ ಶಬ್ದದಿಂದ ಹೇಳಕ್ಕಾಗತ್ತೆ ಹೇಳಲೇಬೇಕು ಎನ್ನುವಂಥದ್ದು ಇಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಅಂಬೋಧಿವತ್ ಪಾರವಿವರ್ಜಿತವೋಹ ನಾನು ಸಮುದ್ರದ ಹಾಗೆ ದಡರಹಿತನಾದವನು ಇಲ್ಲಿ ಮಾತ್ರ ನಾನಿದ್ದೇನೆ ಅಲ್ಲಿಲ್ಲ ಅನ್ನೋದು ಇಲ್ಲ ಅಷ್ಟು ಹಿನ್ನೆಲೆಯಲ್ಲಿ ನೂರನೆಯ ಶ್ಲೋಕ ಆಯಿತು ಎನ್ನುವಂತಹ ಸಮಾಧಾನದೊಂದಿಗೆ ಈ ಶ್ಲೋಕವನ್ನು ಇಲ್ಲಿಗೆ ನಿಲ್ಲಿಸಿಕೊಂಡು ಐನೂರ ಒಂದನೆಯ ಶ್ಲೋಕಕ್ಕೆ ಹೋಗೋಣ ನಮ ದೇಹ ಸಂಬಂಧ ಮೇಘೇನಿವಾಯಸ ಅತೋ ಮೇ ಸ್ವಪ್ನ ಸುಷುಪ್ತಯ ಇನ್ನೊಂದು ಸಲ ನಮೇ ದೇಹ ಸಂಬಂಧ ಮೇಘನೇ ವಿಹಾಸ ಅತಃಕು ಮೇ ತರ್ಮ ಸ್ವಪ್ನ ಸುಷುಪ್ತಯ ಆಕಾಶಕ್ಕೆ ಮೂಡದೊಂದಿಗೆ ಸಂಬಂಧ ಇಲ್ಲದೆ ಇರುವಂತೆ ನನಗೆ ಈ ದೇಹದೊಂದಿಗೆ ಯಾವ ಸಂಬಂಧವೂ ಇಲ್ಲ ಆದ್ದರಿಂದ ದೇಹದ ಧರ್ಮಗಳಾದಂತಹ ಜಾಗ್ರತ್ ಸ್ವಪ್ನ ಸುಷುಪ್ತಿಗಳು ನನಗೆ ಹೇಗೆ ತಾನೇ ಉಂಟಾದವು ಉಂಟಾಗುವುದಿಲ್ಲ ಇಷ್ಟು ಈ ಶ್ಲೋಕದ ಅರ್ಥ ನಮೇ ದೇಹೇನ ಸಂಬಂಧ ಹಿಂದೆ ನಾವು ಪಂಚಕೋಶಗಳ ವಿಚಾರ ಮಾಡಬೇಕಿದ್ರೇ ಹೇಳಿ ಆಗಿತ್ತು ಏನು ಅಂದರೆ ದೇಹ ಎನ್ನುವಂಥದ್ದು ಜಡ ಇಷ್ಟು ಮೂಳೆಗೆಗಳಿವೆ ಇಷ್ಟು ಕೆ ಜಿ ರಕ್ತ ಇದೆ ಸಾರಿ ಇಷ್ಟು ಲೀಟರ್ ರಕ್ತ ಇದೆ ಇಷ್ಟು ಕೆ ಜಿ ಮಾಂಸ ಇದೆ ಇಷ್ಟು ಕೂದಲುಗಳಿವೆ ಇಷ್ಟು ನರನಾಡಿಗಳಿವೆ ಇಷ್ಟು ಮ್ಯಾರೋಸ್ ಇದೆ ಅಂತೆಲ್ಲ ಲೆಕ್ಕವನ್ನು ನಾನು ಕೊಟ್ಟಿದ್ದೆ ಆವಾಗ ಅಂತ ಇವೆಲ್ಲವೂ ಸಹ ಈ ಭೌತಿಕವಾದಂಥ ಶರೀರದಲ್ಲಿರುವಂಥ ಅವಯವಗಳು ಆದರೆ ಈ ದೇಹವನ್ನು ಬೆಳಗಿ ಜಡವಾದ ಇದನ್ನ ಸ್ವಯಂಚಾಲಿತ ಯಂತ್ರದ ಹಾಗೆ ಚಲಿಸುವಂತೆ ಮಾಡಿದಂಥ ಚೈತನ್ಯ ಉಂಟಲ್ಲ ಅದು ದೇಹಕ್ಕಿಂತ ವ್ಯತಿರಿಕ್ತವಾದದ್ದು ಹಾಗಾಗಿ ಈ ದೇಹದ ಜಡತ್ವ ಮರಣತ್ವ ಈ ಯಾವ ಧರ್ಮವೂ ಸಹ ಅದಕ್ಕೆ ಅಂಟುವುದಿಲ್ಲ ಹಾಗಾಗಿ ಶಿಷ್ಯ ಹೇಳ್ತಾನೆ ನಮೇ ದೇಹೇನ ಸಂಬಂಧ ಅಕಸ್ಮಾತ್ ಆಗ ಗುರುಳು ಕೇಳಬಹುದು ಅಲ್ಲಯ ದೇಹದಲ್ಲೇ ಇದ್ಕೊಂಡು ದೇಹದ ಜೊತೆಗೆ ಸಂಬಂಧ ಇಲ್ಲ ಅಂತ ಹೇಳ್ತಿಲ್ಲ ಅದು ಹೆಂಗೆ ಯಾವುದು ಅಂತ ಕೇಳಿದ್ದರೇ ಅದಕ್ಕೆ ಮುಂದೆ ದೃಷ್ಟಾಂತ ಕೊಡ್ತಾನೆ ಏನಂದ್ರೆ ಮೇಘೇ ನೈ ನೇವ ವಿಹಾಯಸ ವಿಹಾಯಸ ಅಂದರೆ ಆಕಾಶ ಅಂತ ಅರ್ಥ ಮೇಘ ಅಂದರೆ ಮೋಡ ಮೋಡ ಇರುವುದು ಆಕಾಶದಲ್ಲಿಯೇ ಆದರೆ ಆ ಆಕಾಶ ಮೋಡದ ಕಪ್ಪು ಬಣ್ಣವನ್ನಾಗಲಿ ಬಿಳಿ ಅರಳೆಯ ಬಣ್ಣವನ್ನಾಗಲಿ ಅದು ಅಂಟಿಸಿಕೊಳ್ಳುತ್ತಾ ಇಲ್ಲ ಹಾಗೇನೆ ಹೇಳ್ದಂಗೆ ಹೇಳಿದಂಗಾಯಿತು ಬೇಕಾದ್ರೆ ಮೋಡ ಅಂದೇ ಆತ್ಮಾ ಅಂತ ಇಟ್ಟುಕೊಳ್ಳಿ ತೊಂದರೆ ಆಕಾಶದಲ್ಲಿ ಮೋಡ ಇದೆ ಆದರೆ ಆಕಾಶದ ಯಾವ ಧರ್ಮವೂ ಮೋಡಕ್ಕಿಲ್ಲ ಮೋಡದ ಯಾವ ಧರ್ಮವೂ ಆಕಾಶಕ್ಕೆ ಇಲ್ಲ ಆದ್ರೆ ಒಂದಕ್ಕೊಂದು ಆಶ್ರಯ ಆಶ್ರಿತ ಭಾವ ಉಂಟು ನೋಡೋ ಎಲ್ಲಂಟು ಕೇಳಿದರೆ ಭೂಮಿ ಮೇಲೆ ಉಂಟು ಅಂತ ಯಾರೋ ಹೇಳ್ತಾರ ಅದು ಆಕಾಶದಲ್ಲೂ ಉಂಟು ಅದರ ಆಕಾಶ ಧರ್ಮ ಅದಕ್ಕಿಲ್ಲ ಅದರ ಧರ್ಮ ಆಕಾಶಕ್ಕೆ ಇಲ್ಲ ಹಾಗೇನೆ ಆತ್ಮ ದೇಹದಲ್ಲಿಯೇ ಅನುಭವಕ್ಕೆ ಬರ್ತಾನೆ ದೇಹದಲ್ಲಿಯೇ ಇದ್ದಾನೆ ಅಂತಲ್ಲ ದೇಹದಲ್ಲಿಯೇ ಇದ್ದಾನೆ ಅಂದರೆ ಇದರ ಆಚೆ ಇಲ್ಲ ಅಂತ ಆಗ್ಬಿಡುತ್ತೆ ದೇಹದಲ್ಲೂ ಇದ್ದಾನೆ ಅದರ ಅನುಭವಕ್ಕೆ ಬರುವುದು ಮಾತ್ರ ದೇಹದ ಮೂಲಕವೇ ದೇಹದ ಮೂಲಕ ಅಂದರೆ ಅಂತಃಕರಣದ ಮೂಲಕವೇ ಅನುಭವಕ್ಕೆ ಬರ್ತಾನೆ ಅದರ ಆಚೆ ಇದ್ದಾಗ ಯಾಕೆ ಅನುಭವ ಕೇಳಿದ್ರೆ ಅಲ್ಲಿ ಅದನ್ನು ಹಿಡಿದು ತೋರಿಸುವಂಥ ಇನ್ಸ್ಟ್ರೂಮೆಂಟ್ಗಳು ಇಲ್ಲ ಇಲ್ಲಿ ಇವೆ ಅದು ಮನುಷ್ಯ ಶರೀರದಲ್ಲಿ ಎಲ್ಲರಿಗೂ ಇದೆ ಅಂತ ಅರ್ಥ ಅಲ್ಲ ಜ್ಞಾನಿಗಳಿಗೆ ಇದ್ರೆ ನಮಗೂ ಪೂರ್ತಿ ಅನುಭವಕ್ಕೆ ಬಂದ್ಬಿಡ್ಬೇಕು ಆದ್ರೆ ನಮಗೆ ಹೌದು ಹೌದು ಅಂತ ಅನಿಸುತ್ತೆ ಸಾಧನೆಗೆ ತೊಡಗಿಸಿಕೊಂಡವರಿಗೆ ಹೌದು ಸತ್ಯ ಇದು ಅಂತ ಅನಿಸುತ್ತೆ ಏನು ಮಾಡದೇ ಇದ್ದವರಿಗೆ ಏನೂ ಅನಿಸೋದಿಲ್ಲ ಅಷ್ಟೇ ಅಷ್ಟು ಹಿನ್ನೆಲೆಯಲ್ಲಿ ಮೇಘೇನೇವ ವಿಹಾಯ ಸಹ ಅತಃ ಕುತೋಮೇ ತದ್ ಧರ್ಮ ಹೀಗಿದ್ದಾಗ ಈ ಮೂಡದ ಧರ್ಮ ನನಗೆ ಅಂಟೋದಾದರೂ ಹೇಗೆ ಜಾಗ್ರತ್ ಸ್ವಪ್ನ ಸುಷುಪ್ತಯ ಈ ದೇಹದ ಧರ್ಮಗಳು ನನಗಿಲ್ಲ ಜಾಗ್ರತ್ ಸ್ವಪ್ನ ಸುಷುಪ್ತಿ ಇವೆಲ್ಲವೂ ಸಹ ಇರುವುದು ಯಾರಿಗೆ ದೇಹಕ್ಕೆ ಎಚ್ಚರ ಕನಸ್ಸು ನಿದ್ರೆ ಆತ್ಮನಿಗೆ ಇಲ್ಲ ದೇಹ ಅನ್ನೋ ಶಬ್ದ ಮನಸ್ಸನ್ನುವರೆಗೂ ತಗೊಳ್ಬೇಕು ನಾವು ನಿದ್ದೆ ಮಾಡುವುದು ಯಾವ್ದು ದೇಹ ಅಲ್ಲ ಮನಸ್ಸು ಅಲ್ವಾ ಕನಸು ಕಾಣೋದು ಯಾವುದು ಮನಸ್ಸು ಸುಶುಪ್ತಿ ಹೋಗುವುದು ಯಾವುದು ಮನಸ್ಸು ನಾನು ಮನಸ್ಸಲ್ಲ ಆದ್ದರಿಂದ ಈ ಯಾವ ಧರ್ಮಗಳು ನನಗಿಲ್ಲ ಮನಸ್ಸು ಯಾಕೆ ದೇಹ ಅಂತ ಹೇಳ್ತಾರೆ ಅಂದ್ರೆ ದೇಹ ರಹಿತವಾಗಿ ನಾವು ಮನಸ್ಸನ್ನ ಎಲ್ಲೂ ಸಹ ನೋಡೋದಕ್ಕೆ ಆಗೋದಿಲ್ಲ ಅಲ್ವಾ ಯಾಕೆಂದ್ರೆ ಮೆದುಳೆ ದೇಹ ಅಲ್ಲ ಸಾರಿ ಮೆದುಳೆ ಮನಸ್ಸಲ್ಲ ಮನಸ್ಸು ಎನ್ನುವಂತಹದ್ದು ಒಂದು ಸಾತ್ವಿಕವಾದ ಶುದ್ಧ ದ್ರವ್ಯ ಅಂತ ಹೇಳುತ್ತೆ ಶಾಸ್ತ್ರ ಶುದ್ಧ ದ್ರವ ಸಾರಿ ಹಾಗಾಗಿ ಅದು ಈ ದೇಹದ ಮೂಲಕವೇ ನಮಗೆ ಅನುಭವಕ್ಕೆ ಬರುತ್ತೆ ಆದ್ರಿಂದ ದೇಹ ಅಂತ ಹೇಳ್ತಾರೆ ಹೀಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಅತಃ ಕುತೋಮೆ ತದ್ಧರ್ಮ ಜಾಗ್ರ ಸ್ವಪ್ನ ಸುಷುಪ್ತಯ ಇವೆಲ್ಲವೂ ಸಹ ಯಾರಿಗೆ ಉಂಟು ಮನಸ್ಸಿಗೆ ಉಂಟು ದೇಹದ ಮೂಲಕ ಮನಸ್ಸಿಗೆ ಉಂಟು ಇದನ್ನು ಕೇಳಿ ಆದರೆ ನಿಮಗೊಂದು ಸಂಶಯ ಬರುತ್ತೆ ಹಾಗಿದ್ರೆ ಆತ್ಮನೇ ಇಲ್ಲ ಅಂತ ಆದಮೇಲೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನಿಗೆ ಈ ಎಚ್ಚರ ಕನಸು ನಿದ್ರೆಗಳು ಇಲ್ವೋ ಇಲ್ವೇ ಇಲ್ಲ ಅವರಿಗೆ ಇದು ಇಲ್ಲ ಯಾಕೆಂದ್ರೆ ಆ ನೆಲೆಯಲ್ಲಿ ನಿಂತು ಅನುಭವಕ್ಕೆ ತಂದುಕೊಂಡವನಿಗೆ ಎಚ್ಚರ ಕನಸು ನಿದ್ರೆಗಳು ಇಲ್ಲ ಹಾಗಾಗಿಯೇ ಅವರಿಗೆ ರಾತ್ರಿನೂ ಹಗಲು ಅಷ್ಟೇ ಅಲ್ಲ ಯೋಗದ ದಾರಿಯಲ್ಲಿ ಹೋಗುವವರು ಇದಕ್ಕೋಸ್ಕರ ಯಾಕೆಂದ್ರೆ ಆತ್ಮಜ್ಞಾನಕ್ಕೆ ಎರಡು ದಾರಿಗಳು ಮುಂದಕ್ಕೆ ಹೋದ ಮೇಲೆ ಒಂದು ಜ್ಞಾನದ ದಾರಿ ಇನ್ನೊಂದು ಯೋಗದ ದಾರಿ ಆ ಯೋಗದ ದಾರಿಯಲ್ಲಿ ಹೋಗುವವನು ಖೇಚರಿ ಮುದ್ರೆಯ ಮೂಲಕ ಹಸಿವು ಬಾಯಾರಿಕೆಯನ್ನು ಸಹ ತಡೆದು ಬಿಡ್ತಾನವನು ಎಷ್ಟೋ ತಿಂಗಳುಗಳ ಕಾಲ ಹಾಗೆ ಹಸಿವು ಮತ್ತು ಬಾಯಾರಿಕೆ ಬಗ್ಗೆ ಸಹ ಅವನು ವಿಚಾರ ಮಾಡೋಲ್ಲ ಆಗೋಲ್ಲ ಅವನಿಗೆ ತಡೆದು ಬಿಡ್ತಾನೆ ಅವನು ಅದಕ್ಕೆ ಬೇರೆ ಕ್ರಮ ಉಂಟು ಸಭೆಗೆ ಬೇಡದೆ ಇರುವ ವಿಚಾರ ಅದು ಯೋಗದ ದಾರಿಯಲ್ಲಿ ಹೋಗುವವನು ಅದರ ಜ್ಞಾನದ ದಾರಿಯಲ್ಲಿ ಹೋಗುವವನು ಅದನ್ನು ಅವಲಂಬಿಸೋದಿಲ್ಲ ಅವನು ಸಮಾಧಿ ಸ್ಥಿತಿಯಿಂದ ಉತ್ಥಿತನಾದಾಗ ಬಹಿರ್ಮುಖನಾದಾಗ ಒಂದಿಷ್ಟು ಹಾಕ್ತಾನೆ ಯಾಕೆಂದರೆ ಅದರ ಹಣೆ ಬರ ದೇಹಕ್ಕೆ ಸಂಬಂಧಪಟ್ಟಿದ್ದು ಅಂತ ಹಾಕ್ತಾನೆ ಆದರೆ ಅಲ್ಲಿ ಯಾವುದೇ ಅಟ್ಯಾಚ್ಮೆಂಟ್ ಇರುವುದಿಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಈ ಎಚ್ಚರ ಕನಸು ನಿದ್ರೆ ನಮಗೆ ಸಂಸಾರಿಗಳಿಗೆ ಅಸಾಧಕರಿಗೆ ಜ್ಞಾನಿಗಳಿಗೆ ಅಲ್ಲ ಅವರಿಗೆ ಆತ್ಮಭಾವದಲ್ಲಿ ನಿಂತವರಿಗೆ ಈ ಅವಸ್ಥೆಗಳು ಇಲ್ಲ ಅದಕ್ಕೋಸ್ಕರ ಅವರನ್ನು ಈ ಅವಸ್ಥಾತ್ರಯದಿಂದ ಅತೀತರಾದವರಾದ್ರಿಂದ ಅವರು ತುರಿಯಾವಸ್ಥೆಯಲ್ಲಿರುವವರು ಅಂತ ಅವರು ತುರಿಯರು ಅಂತ ನಾವು ಅತುರಿಯರು ಅಷ್ಟು ಹಿನ್ನೆಲೆಯಲ್ಲಿ ಅತ ಧರ್ಮ ಸಂಬಂಧಾಭಾವ ತದ್ಧರ್ಮ ಜಾಗ್ರ ಸ್ವಪ್ನ ಸುಷುಪ್ತಯ ಮೇ ಕು ಎಚ್ಚರ ಕನಸು ನಿದ್ರೆ ನನಗೆ ಇಲ್ಲ ಅಲ್ಲಿಗೆ ಜ್ಞಾನಿಯಾದವನು ಅವನ ಅವಸ್ಥಾತ್ರೇರಹಿತನಾಗಿರ್ತಾನೆ ಇಷ್ಟಾದ ಮೇಲೆ ಮತ್ತೆ ಮುಂದುವರೆದ ಶಿಷ್ಯ ಹೇಳ್ತಾನೆ ಐನೂರ ಎರಡನೆಯ ಶ್ಲೋಕ ಮತ್ತು ಐನೂರ ಮೂರು ಈ ಎರಡು ಶ್ಲೋಕಗಳನ್ನು ಗುರುಗಳು ಗುರುಗಳದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ನೋಡೋಣ ಯಥಾಮತಿ ಉಪಾಧಿ ಆಯಾತಿ ಸ ಏಮ సయేవ కర్మాణి కరోతి భుంక్ సయేవ జీవన్ మ్రియతే సదాహం కులాద్శ్చే సంస్థి నమే ప్రవృత్తి నచమే నివృత్తి సదైక రూపంశాయత్మక యో నిబిడో నిరంతర వ్యోమేవ పూర్ణ స చేష్టతే నుచేష్ట సర ఉపాధి ఆయాతి గచ్చతి కర్మాణి కరోతి భుంక్ సై జీవన్ మ్రీయతే సదాహం కులాద్రీవన్ నిశ్చే సంస్థి నమే ప్రవృత్తి నే నివృత్తి సదైక రరంకుశకాత్మక యో నిబిడో నిరంతర వ్యోమేవే పూర్ణ స కథంను చేష్టతే ದೇಹ ಎನ್ನುವಂತಹ ಉಪಾಧಿಯು ಬರ್ತದೆ ಮತ್ತೆ ಹೋಗ್ತದೆ ಅದೇ ಕರ್ಮಗಳನ್ನ ಮಾಡ್ತದೆ ಅದೇ ಅಂದರೆ ಆ ದೇಹವೇ ಕರ್ಮಗಳನ್ನ ಮಾಡ್ತದೆ ಮತ್ತು ಫಲವನ್ನ ಅನುಭವಿಸುತ್ತದೆ ಅದೇ ಮುಪ್ಪನ್ನು ಹೊಂದಿ ನಾಶವಾಗ್ತದೆ ಆದರೆ ನಾನು ಮಾತ್ರ ಯಾವಾಗಲೂ ಪರ್ವತದಂತೆ ಅಚಲನಾಗಿ ಇರುತ್ತೇನೆ ಇದು ಐದುನೂರ ಎರಡನೇ ಶ್ಲೋಕದ ಅರ್ಥ ಐದುನೂರ ಮೂರು ಯಾವಾಗಲೂ ನಾನು ಏಕರೂಪ ನಿರವಯವ ಇಂತಹ ನನಗೆ ಪ್ರವೃತ್ತಿ ಎನ್ನುವುದು ಇಲ್ಲ ನಿವೃತ್ತಿಯೂ ಇಲ್ಲ ಯಾವನು ಏಕರೂಪನೋ ಸಾಂದ್ರನೋ ನಿರವಕಾಶನೋ ಆಕಾಶದಂತೆ ಪೂರ್ಣವಾಗಿರುವನೋ ಅವನು ಹೇಗೆ ತಾನೆ ಚೇಷ್ಟ ವಿಶಿಷ್ಟನಾದಾನು ಆಗಲಾರನು ಇಷ್ಟು ಈ ಎರಡು ಶ್ಲೋಕಗಳ ಅರ್ಥ ಉಪಾಧಿ ಈ ಶಬ್ದವು ಬಂದಿತ್ತು ಹಿಂದೆ ಅತ್ಯಂತ ದೊಡ್ಡದಾದಂಥ ಒಂದು ವಸ್ತುವನ್ನ ಅದರಲ್ಲಿಯೇ ಇದ್ದು ಅದನ್ನು ಬೇರ್ಪಡಿಸುವಂತಹ ಸಾಧನಕ್ಕೆ ಉಪಾಧಿ ಅಂತ ಹೆಸರು ಈಗ ಇಲ್ಲೊಂದು ದೊಡ್ಡ ಬಕೆಟ್ ಇದೆ ಅದರೊಳಗೆ ನಾವು ನೀರನ್ನು ಹಾಕಿದ್ದೇವೆ ಅದರೊಳಗೆ ಇನ್ನೊಂದು ಚಿಕ್ಕ ಮಗ್ಗನ್ನು ಹಾಕಿ ಆ ನೀರಲ್ಲಿ ಮುಳುಗಿಸೋಣ ನಾವು ನೀರಿನ ಲೆವೆಲ್ಗೆ ಸರಿಯಾಗಿ ಆ ಮಗ್ಗಿನ ಮೇಲ್ಭಾಗ ಕಾಣ್ತಾ ಇರಬೇಕು ಈಗ ಪ್ರಶ್ನೆ ಇಷ್ಟೇ ಆ ಮಗ್ಗು ಎನ್ನುವಂಥ ವಸ್ತು ಏನುಂಟಲ್ಲ ಮಗ್ಗು ಎನ್ನುವಂಥದ್ದು ಅದು ಏನು ಮಾಡುತ್ತೆ ಕೇಳಿದರೆ ತನ್ನ ಒಳಗಿರುವ ನೀರು ಮತ್ತು ತನ್ನ ಹೊರಗಿರುವ ನೀರು ಅಂತ ಎರಡು ವಿಭಾಗ ಮಾಡುತ್ತೋ ಇಲ್ವೋ ಗೊತ್ತಾಗ್ಲಿಲ್ಲ ಅಂತ ಅನಿಸುತ್ತೆ ಪ್ರಾಯಶಃ ದೊಡ್ಡದಂಥ ಒಂದು ಕೊಪ್ಪರಿಗೆ ಇದೆ ಅಂತ ಇಟ್ಕೊಳ್ಳಿ ಅದರೊಳಗೆ ಒಂದು ತಗೊಂಡು ಹೋಗಿ ಇಟ್ಬಿಡೋದು ಆ ನೀರಿನ ಲೆವೆಲ್ಲೇ ಸರಿಯಾಗಿ ಬಕೆಟಿನ ಕಂಠ ಬರ್ತಾ ಇದೆ ಈಗ ಬಕೆಟಿನ ಹೊರಗಡೆ ಏನಿದೆ ನೀರಿದೆ ಬಕೆಟಿನ ಒಳಗಡೆ ಏನಿದೆ ನೀರಿದೆ ಆದರೆ ಇದು ಬಕೆಟಿನ ಒಳಗಿರುವ ನೀರು ಇದು ಬಕೆಟಿನ ಹೊರಗಿರುವ ನೀರು ಅಂತ ಹೇಳ್ತೇವೆ ನಾವು ಹಾಗೆ ಅದು ಒಳಗಿರುವ ನೀರು ಇದು ಬಕೇಟಿನ ಹೊರಗಿರುವ ನೀರು ಅಂತ ಹೇಳೋದಕ್ಕೆ ಕಾರಣ ಯಾವುದು ಬಕೇಟ್ ಅದನ್ನು ಹೇಳಿದೆ ನಾನು ಅತ್ಯಂತ ದೊಡ್ಡದಾದ ವಸ್ತುವನ್ನು ಅದರ ಒಳಗೇ ಇದ್ದು ಅದನ್ನು ಬೇರ್ಪಡಿಸಿ ತೋರಿಸುವಂತಹದ್ದು ಅತ್ಯಂತ ದೊಡ್ಡದಾದ ವಸ್ತು ನೀರು ಅದರ ಒಳಗೇ ಇದ್ದದ್ದು ಬಕೆಟ್ ಅದನ್ನು ಬೇರ್ಪಡಿಸಿ ತೋರಿಸುವುದು ಬಕೆಟ್ ಐ ಥಿಂಕ್ ನೌ ಇಟ್ ಇಸ್ ಕ್ಲಿಯರ್ ಅಷ್ಟು ಹಿನ್ನೆಲೆಯಲ್ಲಿ ಹಾಗೆ ಈ ಉಪಾಧಿ ಅನ್ನೋದುಂಟಲ್ಲ ಈ ದೇಹ ಎನ್ನುವಂಥ ದೇಹ ಅಂದ್ರೆ ದೇಹದ ಒಳಗಿರುವ ಅಂತಃಕರಣ ಇದರಿಂದಾಗಿಯೇ ನನ್ನೊಳಗಿರುವ ಚೈತನ್ಯ ಬೇರೆ ಒಳಗಿರುವ ಚೈತನ್ಯ ಬೇರೆ ನಿಮ್ಮೊಳಗೆ ಇರುವ ಚೈತನ್ಯ ಬೇರೆ ಅನ್ನುವ ಹಾಗೆ ತೋರುತ್ತೆ ಹೀಗೆ ತೋರುವುದಕ್ಕೆ ಕಾರಣ ಯಾವುದು ಅಂದ್ರೆ ದೇಹ ಎನ್ನುವಂಥ ಉಪಾಧಿ ಆದ್ದರಿಂದ ಎಲ್ಲರ ಒಳಗೂ ಇರುವ ಚೈತನ್ಯ ಒಂದೇ ಆದ್ರೂ ಸಹ ಉಪಾಧಿಯ ಭೇದದಿಂದಾಗಿ ಆ ಒಂದೇ ಚೈತನ್ಯ ಬೇರೆ ಬೇರೆಯಾಗಿ ತೋರುತ್ತೆ ಈಗ ನಿಮ್ಗೆ ಇದೊಂದು ಸಂಶಯ ಬಂದ್ಬಿಡುತ್ತೆ ಏನು ಕೇಳಿದೆ ತುಂಬಾ ಸಲ ಕೇಳ್ತಾರೆ ಇದನ್ನ ಎಲ್ಲರಿಗೂ ಇರುವುದು ಒಂದೇ ಚೈತನ್ಯ ಆದಮೇಲೆ ಒಂದೇ ಇದೆ ಅಂತ ಆದಮೇಲೆ ಅವರಿಗೆ ತಲೆನೋವು ಬಂದ್ರೆ ಯಾಕೆ ತಲೆನೋವು ಬರೋದಿಲ್ಲ ಹಂಗೆ ಕೇಳೋದಿಲ್ಲ ನನಗೆ ತಲೆನೋವು ಬಂದ್ರೆ ಅವ್ರಿಗೆ ಯಾಕೆ ತಲೆನೋವು ಬರೋದಿಲ್ಲ ನನಗೆ ತಲೆ ಬಿಸಿ ಆದ್ರೆ ಅವ್ರಿಗೆ ಯಾಕೆ ತಲೆ ಬಿಸಿ ಆಗೋದಿಲ್ಲ ಅದಕ್ಕಿಂತ ಜಾಸ್ತಿ ಅವರು ಊಟ ಮಾಡಿದ್ರೆ ನನಗ್ಯಾಕೆ ಹೊಟ್ಟೆ ತುಂಬಲ್ಲ ನಾನು ಊಟ ಮಾಡಿದ್ರೆ ಅವ್ರಿಗೆ ಯಾಕೆ ಹೊಟ್ಟೆ ತುಂಬಲ್ಲ ಅಂತ ಯಾರು ಕೇಳಲ್ಲ ಕೇಳ್ತಾರೇನೋ ಇಲ್ಲ ಅವರು ಊಟ ಮಾಡಿದ್ರೆ ನನಗ್ಯಾಕೆ ಹೊಟ್ಟೆ ತುಂಬಲ್ಲ ಅಷ್ಟೇ ಅಲ್ಲ ಅವರ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ರೆ ಯಾಕೆ ನನ್ನ ಅಕೌಂಟಿಗೆ ಬರಲ್ಲ ಇನ್ನೂ ಮುಂದುವರೆದು ಹೋಗಿ ಅದಕ್ಕೆಲ್ಲ ಆಗ್ಬೋದು ಮತ್ತೆ ನೋಡಿ ನಾವು ಮಾತನಾಡ್ತಾ ಇರೋದು ಚೈತನ್ಯವನ್ನು ಇಟ್ಟುಕೊಂಡಲ್ವ ತಾನೇ ತಲೆನೋವು ಚೈತನ್ಯಕ್ಕೆ ಸಂಬಂಧಪಟ್ಟಿದ್ದ ದೇಹಕ್ಕೆ ಸಂಬಂಧಪಟ್ಟಿದ್ದ ಹಸಿವು ಪ್ರಾಣಕ್ಕೆ ಸಂಬಂಧಪಟ್ಟಿದ್ದ ಆತ್ಮನಿಗೆ ಸಂಬಂಧಪಟ್ಟಿದ್ದ ಪ್ರಾಣಕ್ಕೆ ಸಂಬಂಧ ಪ್ರಾಣ ಒಬ್ಬೊಬ್ಬರಲ್ಲೂ ಬೇರೆ ಬೇರೆ ತಾನೆ ಹೌದು ತಾನೆ ಹಾಗಿದ್ದಾಗ ನಾನು ಅವ್ರು ಊಟ ಮಾಡಿದ ನನಗ್ಯಾಕೆ ಹೊಟ್ಟೆ ತುಂಬಲ್ಲ ಅಂತ ಕೇಳೋದು ಎಂಥ ಸಿಲ್ಲಿ ಅಂತ ಅನಿಸುತ್ತೆ ಅಲ್ವಾ ನಾವು ಎಷ್ಟು ಎತ್ತರದ ವಿಚಾರ ಮಾತನಾಡ್ತಾ ಇದ್ದೇವೆ ಅಲ್ಲಿನ ವಿಚಾರವನ್ನು ಒಂದೋ ನಾವು ಕೆಳಗಿಳಿತೇವೆ ಅಥವಾ ಈ ದೇಹವನ್ನು ಅಲ್ಲಿ ಹೋಗ್ತೇವೆ ನಾವು ಆದ್ದರಿಂದ ಈ ಉಪಾಧಿ ದೇಹ ಎನ್ನುವಂತಹದ್ದು ಇಂದ್ರಿಯಗಳು ಎನ್ನುವಂಥವು ಬರ್ತವೆ ಹೋಗ್ತವೆ ಬರ್ತವೆ ಹೋಗ್ತವೆ ಇದಿಲ್ಲೇ ಇದ್ರೂ ಸುಖ ನಾವು ಕನಸು ಕಾಣ್ತೇವಲ್ಲ ಆ ಕನಸಲ್ಲಿ ಒಬ್ಬ ಜವಾನ ಅವನು ಮಹಾರಾಜನಾಗಿದ್ದ ಕನಸು ಬಿತ್ತು ಅವನಿಗೆ ಆ ಕನಸಿನಲ್ಲಿ ಅವನಿಗೆ ಮಹಾರಾಜರ ಶರೀರ ಬರುತ್ತಾ ಇಲ್ವ ಈ ಜವಾನ ಶರೀರನೇ ಹೊತ್ಕೊಂಡೋಗಿ ಕನಸು ಕಣ್ಣ ಅವನಲ್ಲೇ ಇಲ್ಲ ತಾನೆ ಆ ಮಹಾರಾಜರ ಶರೀರದಲ್ಲಿ ಕನಸು ಕಾಣುವಷ್ಟೊತ್ತು ಆ ಕನಸಿನ ಮಹಾರಾಜ ಕನಸಿನ ಸುಖವನ್ನು ಅನುಭವಿಸ್ತಾನೋ ಇಲ್ವೋ ಅಲ್ಲಿ ಏನು ಹೇಳಿದಂಗಾಯ್ತು ಈ ದೇಹವೇ ನಮಗೆ ಸುಖವನ್ನು ಅನುಭವಿಸ್ಕೆ ಅಲ್ಲಿ ಬರಬೇಕು ಅಂತ ಇಲ್ಲ ಅಲ್ವಾ ಹಾಗೆಯೇ ಕನಸಿನಲ್ಲಿ ಕಂಡಂತಹ ಸುಖದಿಂದ ನಾವು ಇಲ್ಲಿ ಸುಖ ಅನುಭವಿಸಕ್ಕೋ ಹಾಗಲ್ಲ ಉಪಾಧಿ ಆಯಾತಿ ಬರುತ್ತೆ ಹೋಗತ್ತೆ ಬರುತ್ತೆ ಹೋಗತ್ತೆ ಎಷ್ಟು ಸಲ ಈ ಶರೀರ ಬಂತ ಈ ಶರೀರ ಅಲ್ಲ ಇಂತಹ ಯಾವ ಶರೀರ ಅದು ಬರುತ್ತೆ ಅದು ಹೋಗತ್ತೆ ಆತ್ಮ ಯಾವಾಗಲೂ ದೇಹವನ್ನು ಹುಡುಕೊಂಡು ಹೋಗಲ್ಲ ಇವನು ಕರ್ಮವಶಾತ್ ಆ ಇಂತಹ ಕರ್ಮಕ್ಕೆ ಇಂತಹ ದೇಹ ಅಂತ ಮುಂದೆ ಬರುತ್ತೆ ಅದು ಅದು ಬಂದು ತೆಗೆದುಕೊಳ್ಳುತ್ತೆ ಆದರೆ ಎಲ್ಲ ದೇಹದಲ್ಲೂ ಸಹ ಆತ್ಮ ಇದ್ದೇ ಇರುತ್ತೆ ಆತ್ಮ ಇಲ್ಲದೇ ಇರೋ ಸ್ಥಳವೇ ಇಲ್ಲ ಕೆಲವು ದೇಹದಲ್ಲಿ ಅದರ ಅನುಭವ ಹೆಚ್ಚಾಗುತ್ತೆ ಕೆಲವು ದೇಹದಲ್ಲಿ ಅದು ಅನುಭವಕ್ಕೆ ಬರುವುದಿಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಉಪಾಧಿ ಆಯಾತಿ ಉಪಾಧಿ ಅಂದರೆ ಈ ಶರೀರ ಅದು ಬರ್ತದೆ ಮತ್ತಷ್ಟೇ ಅಲ್ಲ ಸ ಏವ ಗಚ್ಚತಿ ಅದೇನಾಗುತ್ತೆ ಬಂದಿದ್ದು ಅದು ಹಾಗೇನೆ ಹೊರಟು ಹೋಗುತ್ತೆ ಆದರೆ ಆತ್ಮ ಬರೋದು ಇಲ್ಲ ಆತ್ಮ ಹೋಗೋದು ಇಲ್ಲ ಈ ಶ್ಲೋಕಗಳೆಲ್ಲ ಉಪನಿಷತ್ತಿನ ಸಾರದಲ್ಲಿ ಮುಳುಗಿ ಹೋಗಿವೆ ಬ್ರಹ್ಮಸೂತ್ರದಲ್ಲಿ ಬಿಟ್ಟಿವೆ ಇವೆಲ್ಲ ನೋಡೋದಕ್ಕೆ ಹೇಳೋದಕ್ಕೆ ಪ್ರಕರಣ ಗ್ರಂಥ ಇದು ನಾನು ಇದಿಷ್ಟಕ್ಕೆ ತುಂಬ ವಿಷಯವನ್ನು ಹೇಳಬೇಕಾದದ್ದಿದೆ ಬ್ರಹ್ಮಸೂತ್ರದಲ್ಲಿ ಈ ವಿಚಾರ ಮಾಡ್ತಾನೆ ಮಾಡ್ತಾರೆ ದೇಹ ಬರುತ್ತೆ ದೇಹ ಹೋಗುತ್ತೆ ಆತ್ಮ ಬರ್ತಾನೆ ಆತ್ಮ ಬರೋದಿಲ್ಲ ಅನ್ನೋದು ಇಲ್ಲ ಹೀಗೆ ಹೇಳಿದ ತಕ್ಷಣ ಶಾಸ್ತ್ರ ಅಂದಮೇಲೆ ಅದಕ್ಕೆಲ್ಲ ಈ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಆಗೋ ತರಹ ಒಬ್ಬ ಅವ್ರ ಕಡೆ ಕಕ್ಷಿದಾರ ಅನ್ನ ಕಡೆಗೆ ಲಾಯರ್ ಇರ್ತಾರಲ್ಲ ಹಾಗೆ ಪೂರ್ವ ಪಕ್ಷದವನು ಅಂತ ಬಿರ್ತಾನೆ ಅವನು ತಕ್ಷಣ ಪ್ರಶ್ನೆ ಕೇಳ್ತಾನೆ ನೀವು ಹೇಳ್ತೀರಾ ದೇಹ ಬರುತ್ತೆ ದೇಹ ಹೋಗುತ್ತೆ ಅಂತ ಆದರೆ ಆತ್ಮನೂ ಸಹ ಬರ್ತಾನೆ ಅವನು ಸಹ ಮೇಲಕ್ಕೆ ಹೇಳ್ತಾನೆ ಹೋಗ್ತಾನೆ ಬರ್ತಾನೆ ಅಂತ ಇದೆಯಲ್ಲ ಅಂತ ಮಧ್ಯದಲ್ಲಿ ಒಂದು ಕ್ರಾಸ್ ಕ್ವಶ್ಚನ್ ಪೂರ್ವ ಪಕ್ಷದ ಏನು ಅಂದ್ರೆ ಉತ್ಕ್ರಾಂತಿ ಗತ್ಯಾಗತೀನಾಂ ಅಂತ ಸೂತ್ರ ಉತ್ಕ್ರಾಂತಿ ಅಂದ್ರೆ ಮೇಲಕ್ಕೆ ಹೋಗೋದು ಗತಿ ಸಂಚರಿಸಿ ಮುಂದಕ್ಕೆ ಹೋಗೋದು ಆಗತಿ ಅಂದ್ರೆ ಬರೋದು ಈ ಮೂರು ಉತ್ಕ್ರಾಂತಿ ಗತಿ ಆಗತಿ ಇದು ಬ್ರಹ್ಮಸೂತ್ರ ಉತ್ಕ್ರಾಂತಿ ಗತ್ಯಾಗತೀನಾಮ್ ಅಂತ ನೋಡಿ ಅಲ್ಲಿ ಏನು ಹೇಳುತ್ತೆ ಕೇಳಿದ್ರೆ ಯದಾ ಅಸ್ಮಾತ್ ಶರೀರಾತ್ ಉತ್ಕ್ರಾಮತಿ ಯಾವಾಗ ಆ ಜೀವಾತ್ಮ ಈ ಶರೀರದಿಂದ ಉತ್ಕ್ರಾಮತಿ ಈ ಶಬ್ದ ನಾವು ಕೇಳ್ತೇವೆ ನೇರ ಇದನ್ನು ಕೇಳಲ್ಲ ಉತ್ಕ್ರಮಣ ಪ್ರಾಣೋತ್ಕ್ರಮಣ ಅಂತ ಶಬ್ದ ಕೇಳ್ತೇವೆ ಅಲ್ಲೇ ಉತ್ತರ ಸಿಗತ್ತೆ ಉತ್ಕ್ರಮಣ ಆಗೋದು ಪ್ರಾಣ ಆತ್ಮ ಅಲ್ಲ ಅದು ತಾನೆ ಅದು ನಮಗೆ ಗೊತ್ತ ಶಬ್ದ ಅಷ್ಟು ಶರೀರಾತ್ ಉತ್ಕ್ರಾಮತಿ ಸಹೈ ವೈತೈ ಸರ್ವೈ ಉತ್ಕ್ರಾಮತಿ ಕೌಶೀತಿಕಿ ಉಪನಿಷತ್ತಿನಲ್ಲಿ ಈ ಮಾತು ಬರುತ್ತೆ ಅಂದರೆ ಆತ್ಮನೂ ಸಹ ಮೇಲಕ್ಕೆ ಹೋಗ್ತಾನೆ ಅಂತ ಇದು ಉತ್ಕ್ರಮಣಕ್ಕಾಯ್ತು ಮತ್ತಿನ್ನೊಂದು ಯೇ ವೈಕೆ ಚ ಅಸ್ಮಲ್ಲೋಕಾತ್ ಪ್ರಯಂತಿ ಚಂದ್ರಮಸಮೇವ ತೇ ಸರ್ವೇ ಗಚ್ಚಂತೀ ಇವರೆಲ್ಲರೂ ಸಹ ಚಂದ್ರಲೋಕಕ್ಕೆ ಹೋಗ್ತಾರೆ ಯಾರು ಆತ್ಮರುಗಳು ಅಂತ ಆಯಿತು ಮತ್ತೆ ಆಗತಿ ಬರುವಿಕೆ ಅನ್ನೋದ್ ತಸ್ಮಾತ್ ಲೋಕಾತ್ ಪುನಃ ಏತಸ್ಮೈ ಲೋಕಾಯ ಕರ್ಮಣೆ ಮತ್ತ ಈ ಲೋಕಕ್ಕೆ ಬರ್ತಾರೆ ಅಂತ ಅಲ್ಲಿ ಉತ್ಕ್ರಾಂತಿ ಆತ್ಮ ಮೇಲಕ್ಕೆ ಹೋಗ್ತಾನೆ ಮತ್ತೆ ಮುಂದಕ್ಕೆ ಹೋಗ್ತಾನೆ ವಾಪಸ್ ಬರ್ತಾನೆ ಅಂತ ಹೇಳಿದಂಗಾಯ್ತಿಲ್ರೀ ಅಂತ ಪೂರ್ವಪಕ್ಷಿಯ ಕ್ರಾಸ್ ಕ್ವಶ್ಚನ್ ಅದಕ್ಕೆ ಹೇಳ್ತಾರೆ ಸಿದ್ಧಾಂತೊಳಗೆ ತದ್ಗುಣ ಸಾರತ್ವತ್ತು ತದ್ವಪದೇಶ ಪ್ರಾಜ್ಞವತ್ ಜೀವಾತ್ಮ ಎನ್ನುವನು ಪರಮಾತ್ಮನಿಗಿಂತ ಬೇರೆಯಾಗಿ ಇಲ್ಲ ಬ್ರಹ್ಮವಸ್ತುವಿಗಿಂತ ಬೇರೆಯಾಗಿ ಇಲ್ಲ ಬ್ರಹ್ಮವಸ್ತುವಿಗೆ ಹುಟ್ಟಿಲ್ಲ ಅಂತ ಅದಕ್ಕಿಂತ ಬೇರೆ ಅಲ್ಲದೆ ಇರುವಂಥ ಜೀವನಿಗೆ ಹುಟ್ಟುವಿಕೇನೆ ಇಲ್ಲ ಹಾಗಾಗಿ ಉತ್ಕ್ರಮಣ ಅನ್ನೋದು ಇಲ್ಲ ಹೋಗಬೇಕೆ ಅನ್ನೋದು ಸಹ ಇಲ್ಲ ಹಾಗೆ ಹೇಳಿದೆಯಲ್ರಿ ಸರಿಯಾಗಿ ಅರ್ಥ ಮಾಡ್ಕೋ ಯಾವಾಗಲೂ ಅಷ್ಟೇ ಈಗ ನಾನು ಉದಾಹರಣೆ ಕೊಟ್ಟೆ ಏನು ಅಂದರೆ ಉಪಾಧಿಗಳು ಹೋಗ್ತವೆ ಉಪಾಧಿಗಳು ಬರ್ತವೆ ಹಾಗೆ ಇಲ್ಲಿ ಅಂತಃಕರಣ ಎನ್ನುವಂತಹ ಒಂದು ಉಪಾಧಿ ಉಂಟು ಇದನ್ನು ಹೇಳಿದ್ದು ಯಾರಿಗೆ ಸಂಸಾರಿಗಳನ್ನು ಕುರಿತು ಹೇಳಿದ್ದು ಆ ಸಂಸಾರಿಗಳ ಆತ್ಮ ಅಂದರೆ ಈ ಸ್ಥೂಲ ಶರೀರ ಬಿದ್ದೋಗ್ಬಿಡುತ್ತೆ ಇಲ್ಲಿ ಒಳಗಡೆ ಇರೋ ಸೂಕ್ಷ್ಮ ಶರೀರ ಉಂಟು ಅದರೊಳಗಡೆ ಕಾರಣ ಶರೀರ ಅಂತ ಉಂಟು ಅದು ಮೂವ್ ಆಗುತ್ತೆ ಅದರ ಒಳಗೂ ಚೈತನ್ಯ ಇರುತ್ತೆ ಆ ಚೈತನ್ಯ ಕಟ್ಕೊಂಡು ಮೂವ್ ಆಗಲ್ಲ ಚೈತನ್ಯದ ಒಳಗ ಮೂವ್ ಆಗ್ತಾ ಇರುತ್ತೆ ಅದು ಅಲ್ಲಿಗೆ ಸಂಚರಿಸುವುದು ಉಪಾಧಿಯೇ ಅಷ್ಟೇ ಹೊರತು ಸಹ ಜೀವಾತ್ಮ ಅಲ್ಲ ಅದಕ್ಕೋಸ್ಕರ ಜ್ಞಾನಿಗಳ ಆತ್ಮವನ್ನು ಕುರಿತು ಹೇಳ್ತಾರೆ ಏನು ಅಂದರೆ ನ ತತ್ರ ಪ್ರಾಣ ಉತ್ಕ್ರಾಮಂತಿ ಅತ್ರ ಬ್ರಹ್ಮ ಸಮಶ್ನುತೆ ಅವನಿಗೆ ಸಂಸಾರಿಗಳ ಈ ಸೂಕ್ಷ್ಮ ಶರೀರ ಹೇಗೆ ಹೋಗತ್ತೋ ಹಾಗೆ ಅವನ ಶರೀರ ಹೋಗಲ್ಲ ಯಾಕೆಂದ್ರೆ ಅವನ ಶರೀರ ಇಲ್ಲೇ ಜ್ಞಾನದಿಂದ ಮಡಿಕೆ ಒಡೆದಂಗೆ ಹೊಡೆದು ಹೋಗ್ಬಿಡತ್ತೆ ಅಂದ್ರೆ ಅದಿಲ್ಲೇ ನಾಶ ಆಗಿಬಿಡುತ್ತೆ ಕಾರಣ ಶರೀರವೂ ನಾಶ ಆದಮೇಲೆ ಒಳಗಿರುವ ಆಕಾಶ ಮಡಕೆಯ ಒಳಗಿರುವ ಆಕಾಶ ಹೊರಗಿನ ಆಕಾಶದಲ್ಲಿ ಸೇರುವ ಹಾಗೆ ಜೀವಾತ್ಮ ಪರಮಾತ್ಮ ಒಂದೇ ಆದಾಗ ಉತ್ಕ್ರಮಣನೂ ಇಲ್ಲ ಗತಿಯೂ ಇಲ್ಲ ಆಗತಿಯೂ ಇಲ್ಲ ಅದರ ಮೇಲೆ ಮತ್ತ ವಿಚಾರ ಮಾಡ್ತಾರೆ ಸಾಕಷ್ಟು ಅಲ್ಲ ಅವನು ಸಂಚಾರ ಮಾಡ್ತಾನೆ ಅಂತ ಒಪ್ಕೊಳ್ಳಿ ಯಾಕೆ ಅಂದರೆ ಜೀವ ಎನ್ನುವಂಥವನು ಅಣುವಿನ ರೂಪದಲ್ಲಿರ್ತಾನೆ ಉಪನಿಷತ್ತು ಹೇಳಲ್ಲ ಜೀವ ಎನ್ನುವಂಥದ್ದು ಅಣುನ ರೂಪದಲ್ಲೇ ಇರತ್ತೆ ಅಂತ ಅಣೋಹ ಅಣಿಯಾನ್ ಮಹತೋ ಮಹಿಯಾನ್ ಅಣುವಿಗಿಂತ ಅಣು ಮಹತ್ತಿಗಿಂತ ಮಹತ್ ಅಂದ್ರೆ ಸೂಕ್ಷ್ಮ ಈ ಇಂದ್ರಿಯಗಳ ಮೂಲಕ ಯಾವುದನ್ನ ನಾವು ಅರಿಯಲ್ಲ ಅರೆವೋ ಅದನ್ನ ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಕರಿತೆ ಹಾಗಾಗಿ ಅಣು ಅಲ್ಲ ನೀವು ಅಣು ಅಂತ ಒಪ್ಕೊಂಡ್ರೆ ಆಗ ಏನಾಗುತ್ತೆ ಕೇಳಿದರೆ ಈ ದೇಹದಲ್ಲಿ ಯಾವ ಮೂಲೆಯಲ್ಲಿ ಆತ್ಮ ಇದ್ದಾನೆ ಒಂದು ಹಣು ಹಾಗೂ ಹೇಳೋಕ್ಕಾಗಲ್ಲ ಆ ಇನ್ನು ಕೆಲವು ಜನ ಇದ್ದಾರೆ ಅವ್ರು ಹೇಳ್ತಾರೆ ಆತ್ಮನಿಗೆ ಒಂದು ಪ್ರಮಾಣ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವನು ಇಷ್ಟೇ ಇರ್ತಾನೆ ಇರುವೆ ದೇಹದಲ್ಲಿ ಚಿಕ್ಕ ಆತ್ಮ ಆನೆಯ ದೇಹದಲ್ಲಿ ದೊಡ್ಡ ಆತ್ಮ ಅಕಸ್ಮಾತ್ ಈಗ ಆನೆ ಆದದ್ದು ಮುಂದಿನ ದೇಹದಲ್ಲಿ ಮುಂದಿನ ಜನ್ಮದಲ್ಲಿ ಇರುವೆ ಆಗ್ಬಿಟ್ರೆ ಇರುವೆ ದೇಹ ಇಲ್ಲಿರುತ್ತೆ ಆತ್ಮ ಹಿಂಗೆ ಹೊರಗಡೆ ಇರ್ಬೇಕು ಹಂಗೆ ಎಷ್ಟು ಆಭಾಸ ಅಲ್ವಾ ಆತ್ಮನಿಗೆ ಪ್ರಮಾಣ ಅನ್ನೋದು ಇಲ್ಲ ಹಾಗಿದ್ರೆ ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳ್ತಾರಲ್ರಿ ಎಸ್ ಧ್ಯಾನಕ್ಕೆ ಬೇಕಲ್ಲ ಒಂದು ನಿರ್ಗುಣ ನಿರಾಕಾರವಾದದ್ದನ್ನ ಧ್ಯಾನ ಮಾಡೋದವ್ರು ಹೇಗ್ರಿ ಅದು ಹೃದಯ ಮಂದಿರದ ಒಳಗೆ ಅಲ್ವಾ ನಿರಾಕಾರವಾದದನ್ನು ಧ್ಯಾನ ಮಾಡೋಕ್ಕಾಗತ್ತಾ ಸಾಧಕರಿಗೆ ಅನುಕೂಲ ಆಗಲಿ ಅಂತೇಳಿ ನಿನ್ನ ಹೃದಯದೊಳಗೆ ಆ ಪ್ರಮಾಣದಲ್ಲಿ ಇದ್ದಾನೆ ಅಂತ ಅಂದ್ಕೊಂಡು ಮಾಡು ಅಂದ್ಕೊಂಡು ಮಾಡು ಅಂದರೆ ಅದು ಹಂಗಿಲ್ಲ ಅಂತಾನೆ ಅರ್ಥ ಅಲ್ವಾ ಇವನನ್ನು ನೀನು ರಾಮ ಅಂತ ಹಾಗೆ ಹಂಗೆ ಹೇಳಿದ್ರೆ ಅವನು ರಾಮ ಅಲ್ಲ ಹೌದು ತಾನೆ ಹಾಗೆಯೇ ಆ ಉತ್ಕ್ರಾಂತಿಯೂ ಇಲ್ಲ ಗತಿಯೂ ಇಲ್ಲ ಆಗತಿಯೂ ಅದಕ್ಕಿಲ್ಲ ಯಾಕೆ ಅಂದರೆ ಅದು ಯಾಕೆ ಯಾಕೆಂದ್ರೆ ಉಪನಿಷತ್ತು ಹೇಳುತ್ತೆ ನೀ ಸರಿಯಾಗಿ ಓದ್ಲಿಲ್ಲ ಸರಿಯಾಗಿ ನೋಡು ಸವಾ ಏಷ ಮಹಾನಜ ಆತ್ಮ ಅವನು ಮಹಾನ್ ಎಲ್ಲ ಕಡೆಗೂ ಸಹ ಇರುವಂಥವನು ಆತ್ಮ ಯೋಯಂ ವಿಜ್ಞಾನಮಯ ಪ್ರಾಣೇಶು ಆದರೆ ಅವನು ಈ ದೇಹದ ಒಳಗೆ ಅಂತಃ ಒಳಗೆ ನಿನಗೆ ಅನುಭವಕ್ಕೆ ಬರ್ತಾನೆ ಇಷ್ಟಾದ ಮತ್ತಿನ್ನೊಂದು ಪೂರ್ವ ಪಕ್ಷ ನೋಡ್ರಿ ಈಗ ಇನ್ನೊಂದು ಪ್ರಶ್ನೆ ನಂದು ಏನು ಅಂದರೆ ಸ್ವರ್ಗಕ್ಕೆ ಹೋಗಬೇಕು ಅನ್ನೋನು ಸ್ವರ್ಗ ಕಾಮ ಯಜೇತ ಯಜೇತ ಅಂದ್ರೆ ಹೋಮ ಮಾಡಬೇಕು ಅಂತ ಹೋಮ ಮಾಡಬೇಕು ಅನ್ನೋನು ಯಾರು ಮಾಡುವ ಯಜಮಾನ ಆ ಯಜಮಾನ ಅನ್ನುವ ಶಬ್ದಕ್ಕೆ ಅವನ ದೇಹವೋ ಇಂದ್ರಿಯಗಳೋ ಅಥವಾ ಒಳಗಡೆ ಇರುವಂಥ ಚೈತನ್ಯ ಅಂದ ಅರ್ಥವೋ ಏನಾದರೂ ಹೋಮ ಮಾಡುವಾಗ ಯಜಮಾನರಿಗೆ ಮತ್ತು ಪುರೋಹಿತರಿಗೆ ಈ ಸಂಶಯ ಬಂದ್ಬಿಡ್ತಲ್ಲ ಅಂದರೆ ಅಷ್ಟೇ ಯಜೇತ ಹೋಮ ಮಾಡಬೇಕು ಯಾರು ಕರ್ತ ಆ ಕರ್ತ ಅನ್ನೋದಕ್ಕೆ ಅರ್ಥ ಶರೀರವೋ ಇಂದ್ರಿಯಗಳು ಮನಸ್ಸೋ ಒಳಗಿನ ಚೈತನ್ಯವೋ ಯಾವುದು ಮತ್ತಷ್ಟೇ ಅಲ್ಲ ದಾನ ಮಾಡ್ಬೇಕಪ್ಪ ನೀನು ಅಂತ ನಾವು ಹೇಳ್ತೇವೆ ದಾನ ಮಾಡುವನು ಯಾರು ದೇಹವೋ ಮನಸ್ಸೋ ಇಂದ್ರಿಯಗಳು ಚೈತನ್ಯವೋ ಹೌದು ತಾನೆ ಮತ್ತೆ ದದ್ಯಾತ್ ಜುಹಾತ್ ಹೋಮಿಸು ಹೋಮಿಸುವನು ಯಾರು ಕರ್ತ ಆ ಕರ್ತ ಅಂದ್ರೆ ಯಾರು ದೇಹವೋ ಮನಸ್ಸೋ ಇಂದ್ರಿಯವೋ ಆತ್ಮನೋ ಯಾರು ಹೌದು ಕರ್ತ ಶಾಸ್ತ್ರಾರ್ಥವತ್ವ ಶಾಸ್ತ್ರದ ಮಾತಿಗೆ ಒಂದು ಅರ್ಥ ಬರಲಿ ಅಂತ ಹೇಳಿ ನಾವು ಕರ್ತ ಅಂತ ಒಪ್ಕೊಳ್ತೇವೆ ವಾಸ್ತವಿಕವಾಗಿ ಈ ದೇಹ ಕರ್ತ ಅಲ್ಲ ಯಾಕೆ ಜಡವಾದ ದೇಹ ಅದು ಏನ್ರಿ ಕರ್ತೃತ್ವ ಉಂಟು ಅದಕ್ಕೆ ಅಲ್ವಾ ಇಂದ್ರಿಯಗಳಿಗೂ ಇಲ್ಲ ವಾಸ್ತವಿಕವಾಗಿ ಮನಸ್ಸು ಮತ್ತು ಆತ್ಮ ಎರಡರ ಸಂಬಂಧವನ್ನು ಇಟ್ಟುಕೊಂಡು ನಾವು ಅದನ್ನು ಆರೋಪ ಮಾಡುತ್ತೇವೆ ಆ ಕರ್ಮ ಮುಗಿಯುವಷ್ಟೊತ್ತು ನಾನೇ ಯಜಮಾನ ಅಂತ ಅವನು ಹೇಳ್ತಿರ್ತಾನೆ ಮಾಡಿಸುವಷ್ಟು ಪುರೋಹಿತರು ನಾನು ಪುರೋಹಿತ ಅಂತ ಅಂದ್ಕೊಂಡಿರ್ತಾರೆ ಈಚೆ ಮೇಲೆ ಆ ಕರ್ಮಕ್ಕೆ ಅವನು ಪುರೋಹಿತ ಅಲ್ಲ ಆ ಕರ್ಮಕ್ಕೆ ಅವನು ಯಜಮಾನನು ಅಲ್ಲ ಅದಿಷ್ಟು ಹೊತ್ತು ಮಾತ್ರ ಯಜಮಾನ ಅಂದ್ಕೊಳ್ತಾನೆ ಅಂತಾದ್ರೆ ಅದು ಆರೋಪಿತವಾದದ್ದು ಹೌದು ಅಲ್ವಾ ಹಾಗಾಗಿ ಕರ್ಮಕ್ಕೆ ಸಾದ್ಗುಣ್ಯ ಬರಲಿ ಅಂತೇಳಿ ಅಷ್ಟೊತ್ತು ನಾವು ಶಾಸ್ತ್ರದ ಮಾತಿಗೆ ಅರ್ಥವತ್ತತೆ ಬರಲಿ ಅಂತೇಳಿ ಕರ್ತ ಅಂತ ನಾವು ಬಲವಂತವಾಗಿ ಹೇಳ್ತೇವೆ ವಾಸ್ತವಿಕ ಅವನು ಕರ್ತಾ ಹೋದ ಕೇಳಿದ್ರೆ ಅವನು ಕರ್ತ ಅಲ್ಲ ಹಾಗಿದ್ರೆ ಹಾಗೆ ಕೇಳಿದರೆ ಮುಂದೆ ಒಂದೊಂದು ವಿಷಯಕ್ಕೆ ಒಂದೊಂದು ಅಧಿಕಾರನ ಇಟ್ಕೊಂಡು ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಉಪನಿಷತ್ತೆಲ್ಲ ಹೇಳಿದ್ದನ್ನು ಇಟ್ಕೊಂಡು ತರ್ಕದ ಶೈಲಿಯಲ್ಲಿ ವಿಚಾರ ಮಾಡೋದು ಏನು ಹೇಳ್ತಾರೆ ಹಾಗಿದ್ರೆ ಮುಂದೆ ಅಂದರೆ ಯಥಾಚ ತಕ್ಷ ತಕ್ಷಕ ತಕ್ಷಕ ಅಲ್ಲ ತಕ್ಷ ತಕ್ಷ ಅಂದ್ರೆ ಬಡಗಿ ಅಂತ ಬಡಗಿ ಕಮ್ಮಾರ ಅವನು ಕಬ್ಬಣ ಬಡಿತಾನೆ ಕಾಯಿಸ್ತಾನೆ ಏನೇನೋ ಮಾಡ್ತಾನೆ ಆ ಎಲ್ಲ ಕರ್ಮಕ್ಕೆ ಅವನು ಕರ್ತ ಹೌದಾ ಅಲ್ವೋ ಹೌದು ಆದರೆ ಪ್ರಶ್ನೆ ಇಷ್ಟೇ ಅವನು ಕರ್ತ ಹೌದೂ ಕರ್ತ ಅಲ್ಲ ಅಂದರೆ ಅವನ ಕರ್ತೃತ್ವ ಎನ್ನುವಂಥದ್ದು ಔಪಾಧಿಕ ಅವನ ಕೈಯಲ್ಲಿ ಬಾಚಿ ಕತ್ತಿ ಮತ್ತೆ ಸುತ್ತಿಗೆ ಚೀಸಲ್ ಬೇಕಾದ್ರೆ ಇಟ್ಕೊಳ್ಳಿ ಅದನ್ನು ಸಹ ಹುಳಿ ಇದೆಲ್ಲ ಇದ್ದರೆ ಅವನಿಗೆ ಕರ್ತೃತ್ವ ಇಲ್ಲ ಅಂತಾದರೆ ಅವನಿಗೆ ಕರ್ತೃತ್ವ ಇಲ್ಲ ಹಾಗಿದ್ರೆ ಆ ಬಡಗಿಯ ಕರ್ತೃತ್ವ ಎನ್ನುವಂಥದ್ದು ಅವನ ಸ್ವಭಾವವೋ ಅವನ ಧರ್ಮವೋ ಅಂತಂದರೆ ಸ್ವಭಾವ ಅಲ್ಲ ಸ್ವಭಾವ ಆದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವನು ಕರ್ತೃತ್ವ ಇರಬೇಕಿತ್ತು ಅವನಿಗೆ ಕೇಳಿ ಅವನ ಆಚಾರಿ ಶಾಲೆ ಅಂತ ಇರುತ್ತಲ್ಲ ಕಬ್ಬಣ ಕಾಯಿಸುವುದು ಮನೆಗೆ ಬಂದಾಗ ಇದಕ್ಕೊಂಚೂರು ನನಗೆ ಹಣದ ಕೊಡಪ್ಪ ಅಂತಂದ್ರೆ ಸ್ವಾಮಿ ಎಲ್ಲ ಇನ್ಸ್ಟ್ರೂಮೆಂಟ್ ಅಲ್ಲಿದೆ ಇಲ್ಲಿ ಯಾವುದೂ ಇಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಅಂತಾನೆ ಅವನು ಕರ್ತೃತ್ವ ಅನ್ನೋದು ಇವಾಗ ಇಲ್ಲ ಅಂದ್ರೆ ಅವೆಲ್ಲವೂ ಇದ್ದಾಗ ಅವನಿಗೆ ಕರ್ತೃತ್ವ ಇಲ್ಲದೆ ಇದ್ದಾಗ ಕರ್ತೃತ್ವ ಇಲ್ಲ ಹಾಗೇನೆ ಈ ಅಂತಃಕರಣ ಎನ್ನುವಂಥ ಉಪಾಧಿ ಇದ್ದರೆ ಕರ್ತೃತ್ವ ಇಲ್ಲದಿದ್ದರೆ ಇಲ್ಲ ಹಾಗಾಗಿ ಜೀವನ ಕರ್ತೃತ್ವ ಅಂತಃಕರಣ ಎನ್ನುವಂಥ ಉಪಾಧಿ ನಿಮಿತ್ತವಾದದ್ದರಿಂದ ಅವನ ಕರ್ತೃತ್ವ ಔಪಾಧಿಕ ಉಪಾಧಿಯ ನಿಮಿತ್ತದಿಂದ ಬರುವುದು ಯಾವುದೋ ಅದನ್ನ ಔಪಾಧಿಕ ಅಂತ ಕರೀತಾರೆ ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಅವನಿಗೆ ನಿಜವಾಗಿಯೂ ಸಹ ಕರ್ತೃತ್ವ ಅನ್ನುವುದು ಇಲ್ಲ ಹಾ ಹಾಗಿದ್ರೆ ಮತ್ತೆ ಮುಂದೊಂದು ಪ್ರಶ್ನೆ ಜಾತೋ ದೇವದತ್ತ ಮೃತೋ ದೇವದತ್ತ ಇದು ಸಂಸ್ಕೃತದ ಸ್ಟೈಲು ದೇವದತ್ತೋನು ಒಬ್ಬ ಎಕ್ಸ್ ವೈ ಝಡ್ ಅಂತ ಅರ್ಥ ಅವನು ಹುಟ್ಟಿದ ಅದೇ ಎಕ್ಸ್ ವೈ ಝಡ್ ಸತ್ತ ಅಂತ ಹೇಳ್ತಾರಲ್ರಿ ಉಪನಿಷತ್ ಮಾತು ಇದು ಅದಕ್ಕೆ ಹೇಳ್ತಾರೆ ಹೌದಪ್ಪ ಅಷ್ಟೇ ಅಲ್ಲ ಹುಟ್ಟಿದ್ದಷ್ಟೇ ಅಲ್ಲ ಮುಂದೆ ಜಾತಕರ್ಮ ನಾಮಕರಣ ಅನ್ನಪ್ರಾಶನ ಇತ್ಯಾದಿ ಸಂಸ್ಕಾರಗಳನ್ನೂ ಮಾಡ್ತಾರೆ ಇದೆಲ್ಲವೂ ಸಹ ಆತ್ಮನಿಗೋ ಆತ್ಮನಿಗಲ್ಲ ದೇಹಕ್ಕ ದೇಹಕ್ಕಲ್ಲ ಹೌತಾನೆ ಹಾಗಿದ್ರೆ ಆ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾಗಿ ಇದೇ ನಾನು ಅಂತ ಯಾವನು ಅಂದ್ಕೊಂಡಿರ್ತಾನೋ ಉಪಾಧಿ ಧರ್ಮವನ್ನು ಯಾವನು ತನ್ನ ಮೇಲೆ ಆರೋಪ ಮಾಡ್ಕೊಂಡಿರ್ತಾನೋ ಅವನಿಗೆ ಕರ್ತವ್ಯ ಅಷ್ಟೆ ಅದಿಲ್ಲ ಅಂದ್ರೆ ಇಲ್ಲ ಅದಕ್ಕೋಸ್ಕರ ಆ ಜ್ಞಾನಿಯನ್ನು ಕುರಿತು ಹೇಳ್ತಾನೆ ಧ್ಯಾಯತೀವ ಲೀಲಾವತೀವ ಲೇಲಾಯತೀವ ಧ್ಯಾನ ಮಾಡದಂತೆ ಆದ್ರೆ ವಾಸ್ತವಿಕವಾಗಿ ಅವನು ಧ್ಯಾನ ಮಾಡಲ್ಲ ಯಾಕೆ ಧ್ಯಾನ ಮಾಡಲ್ಲ ಅಂದರೆ ಯಾರ ಸ್ವರೂಪ ಧ್ಯಾನ ಮಾಡಬೇಕು ನಾನು ಅದೇ ಆಗಿದ್ದಾಗ ಏನನ್ನು ಧ್ಯಾನ ಮಾಡಬೇಕು ಈಗ ನಾನು ಈ ತಂಬಿಯನ್ನು ಧ್ಯಾನ ಮಾಡಬೇಕಪ್ಪ ಯಾಕೆಂದ್ರೆ ತಂಬಿಗೆ ನನಗಿಂತ ಬೇರೆ ನಾನು ತಂಬಿಗೆಗಿಂತ ಬೇರೆ ಅಂತ ಆದಾಗ ಧ್ಯಾನ ಸರಿ ಅದು ಎರಡು ಒಂದೇ ಆದಮೇಲೆ ಏನು ಧ್ಯಾನ ಮಾಡೋದು ಈ ಮಡಿಕೆಯಲ್ಲಿರುವ ನೀರು ಈ ಮಡಿಕೆ ನೀರನ್ನು ಧ್ಯಾನ ಮಾಡಿತ್ತು ಅಂತ ಯಾರು ಹೇಳ್ತಾರೆ ಎರಡು ಒಂದೇ ಆದಾಗ ಧ್ಯಾನ ಮಾಡೋ ಪ್ರಶ್ನೆ ಇಲ್ಲ ಹಾಗೆ ನಾವು ಮಾಡ್ತೇವಲ್ಲ ಅಂದ್ರೆ ಹಾ ಈಗ ನಮಗೆ ಅದು ಬೇರೆ ನಾನು ಬೇರೆ ಅಂತ ಭಾವನೆ ಉಂಟು ಎಲ್ಲಿಯವರೆಗೆ ಉಂಟು ಆ ಭೇದ ಅಲ್ಲಿಯವರೆಗೆ ಮಾಡಲೇಬೇಕು ಒಂದೇ ಆದ ಮೇಲೆ ನಾವು ಮಾಡಬೇಕಾದದ್ದು ಇಲ್ಲ ಅಲ್ವಾ ನಾವು ಮೈಸೂರಲ್ಲಿರುವಂತಹ ನಮ್ಮ ಎಂಟರ ಮನೆಗೆ ಹೋಗಬೇಕು ಹೋಗಿ ಸೇರೋವರೆಗೂ ಟ್ರಾವೆಲ್ ಮಾಡೋದೇ ಸೇರಿ ಆದ್ಮೇಲೆ ಮತ್ತು ಟ್ರಾವೆಲ್ ಮಾಡ್ತೇವೆ ಹೋಗಿ ಹಾಯಾ ಕೂತಿರ್ತೇವೆ ನಾವು ಹೌದು ತಾನೆ ಹಾಗೆಯೇ ಈ ಎಲ್ಲವೂ ಸಹ ಔಪಾಧಿಕ ನಿಮಿತ್ತವಾದಂತಹ ಕರ್ತೃತ್ವಗಳ ಅಷ್ಟೇ ಹೊರ್ತುನೂ ಸಹ ನಿಜವಾಗಿ ಕರ್ತೃತ್ವ ಅನ್ನೋದು ಇಲ್ಲ ಹಾಗಾಗಿ ಉಪಾಧಿಗಳು ಇದ್ದಾಗ ಕರ್ತೃತ್ವ ಅವು ಇಲ್ಲದೇ ಇದ್ದಾಗ ಕರ್ತೃತ್ವ ಇಲ್ಲ ಹಾಗಾಗಿ ಉಪಾಧಿ ಆಯಾತಿ ಸೇವ ಗಚ್ಚತಿ ಅದು ಬಂದಿದೆ ಯಾವುದು ಬರುತ್ತೋ ಅದು ಹೋಗಲೇಬೇಕು ಯಾವುದು ಹೋಗುತ್ತಾ ಅದು ಮತ್ತು ಬರಲೇಬೇಕು ಯಾಕೆ ಹೋದೆ ಅಂದರೆ ಬಂದು ತಪ್ಪಿ ಹೋದೆ ಮತ್ತು ಯಾಕೆ ಬಂದೆ ಹೋದ ತಪ್ಪಿ ಬಂದೆ ಹಾಗಾಗಿ ಇವೆಲ್ಲ ನಾವಿಲ್ಲಿ ಬಂದುಬಿಟ್ಟಿದ್ದೇವೆ ಹಾಗಾಗಿ ಇವು ಹೊರಟು ಬಿಡೋಣ ಹೋದ ತಪ್ಪಿ ನಾಳೆ ಆರೂವರೆಗೆ ಬರೋಣ ಮತ್ತೆ ಅಲ್ಲಿ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳ